ಎಂದು ಮನೆಯಲ್ಲೇ ಇದ್ದ ಪಿಯು ವಿದ್ಯಾರ್ಥಿ. ಸಂಜೆ ವೇಳೆಗೆ ಸ್ನೇಹಿತರ ಹೆಸರಲ್ಲಿ ಬಂತು ಸಾವಿನ ಕರೆ. ಮನೆಯಿಂದ ಹೊರಟವ ಬರ್ಬರವಾಗಿ ಕೊಲೆಯಾಗಿ ಪತ್ತೆಯಾದ. ಪುರಸಭೆ ಮುಖ್ಯಾಧಿಕಾರಿ ನಿರ್ಲಕ್ಷ್ಯಕ್ಕೆ ಆಕ್ರೋಶ. ಸದಸ್ಯರು ಸಾರ್ವಜನಿಕರ ಆಕ್ರೋಶಕ್ಕೆ ಮಣಿದ ಅಧಿಕಾರಿ ಸಮಸ್ಯೆ ಬಗೆಹರಿಸುವ ಭರವಸೆ. ಪ್ರತಿಭಟನೆಗೆ ಬಿದ್ದ ತಾತ್ಕಾಲಿಕ ಬ್ರೇಕ್. ಕೊರೋನಾ ವೇಳೆ ಎಪಿಎಂಸಿ ಮಾರುಕಟ್ಟೆಯಿಂದ ಹೂವಿನ ಮಾರುಕಟ್ಟೆ ಸ್ಥಳಾಂತರ. ವರ್ತಕರು ಹಿಂದಿರುಗಲು ಹಿಂದೇಟು. ಇದೀಗ ಮಾರುಕಟ್ಟೆ ಸಮಿತಿಯಿಂದ ನೋಟಿಸ್ ಜಾರಿ. ಬಿಸಿ ಬಿಸಿ ಚರ್ಚೆಯಾಗುತ್ತಿರುವ ಕೋಚಿಮುಲ್ ಚೀಮುಲ್ ಗಲಾಟೆ. ಪಡೆದ ರಾಜಕೀಯ ತಿರುವು. ಹಾಲಿ ನಿರ್ದೇಶಕರ ವಿರುದ್ಧ ತಿರುಗಿಬಿದ್ದ ಸ್ವಗ್ರಾಮದ ಮುಖಂಡರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಆತ ಇನ್ನೂ ಪ್ರಥಮ ಪಿಯುಸಿ ಓದುತ್ತಿದ್ದ ಬಾಲಕ. ಹೊಟ್ಟೆ ನೋವು ಎಂದು ಶುಕ್ರವಾರ ಕಾಲೇಜಿಗೂ ಹೋಗದೆ ಮನೆಯಲ್ಲೇ ಇದ್ದ. ಸಂಜೆ ವೇಳೆಗೆ ಯಾರೋ ಸ್ನೇಹಿತರು ಫೋನ್ ಮಾಡಿ ಕರೆದರು ಎಂದು ಅಮ್ಮನಿಗೆ ಹೇಳಿ ಮನೆಯಿಂದ ಹೊರ ಹೋದವನು ಪಾಪ ಆ ಕೊಲೆಗಡುಕರ ಕೈಗೆ ಸಿಕ್ಕಿ ಸಾವಿನ ಮನೆ ಸೇರಿದ್ದಾನೆ. ಹೀಗೆ ಬರ್ಬರವಾಗಿ ಕೊಲೆಯಾಗಿ ಬಿದ್ದಿರುವ 17 ವರ್ಷದ ಬಾಲಕ, ಆತನ ಸ್ಥಿತಿಯನ್ನು ಕಂಡು ಹೆತ್ತವರ ಆಕ್ರಂದನ. ಆತಂಕದಿಂದ ಬಂದು ಸೇರಿರುವ 100 ಜನ. ಈ ಕರುಳು ಹಿಂಡುವ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ನಗರದ ಪಿಸಿ ಬಡಾವಣೆಯಲ್ಲಿ. ಹೌದು, ಶುಕ್ರವಾರ ಸಂಜೆ 7:30 to 8 ಸುಮಾರಿಗೆ ಪಿಸಿ ಬಡಾವಣೆಯ ಪಿಸಿ ಪೇಟೆ ಚಾಮನಹಳ್ಳಿ ಬಡಾವಣೆ ಸರ್ಕಾರಿ ಶಾಲೆಯ ಆವರಣದಲ್ಲೇ 17 ಬಾಲಕನೊಬ್ಬನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಪಿಸಿ ಬಡಾವಣೆಯ ನಿವಾಸಿ, ಪೇಂಟಿಂಗ್ ಕೆಲಸ ಮಾಡುತ್ತಿದ್ದ ಅರುಣ್ ಸಿಂಗ್ ಎಂಬುವರ ಮಗ ಕಾರ್ತಿಕ್ ಸಿಂಗ್ ಕೊಲೆಯಾದ ಬಾಲಕ. ಕೋಲಾರದ ಎಸ್ಡಿಸಿ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ಓದುತ್ತಿದ್ದ ಕಾರ್ತಿಕ್ ಶುಕ್ರವಾರ ಬೆಳಗ್ಗೆಯಿಂದ ಹೊಟ್ಟೆ ನೋವು ಅನ್ನೋ ಕಾರಣಕ್ಕೆ ಕಾಲೇಜಿಗೂ ಹೋಗದೆ ಮನೆಯಲ್ಲೇ ಇದ್ನಂತೆ. ಶುಕ್ರವಾರ ಸಂಜೆ ವೇಳೆಗೆ ಯಾರೋ ಸ್ನೇಹಿತರು ಕರೆ ಮಾಡಿ ಬಾ ಅಂದ್ರು ಅನ್ನೋ ಕಾರಣಕ್ಕೆ ಸುಮಾರು 5:30 ಮನೆಯಿಂದ ಹೊರ ಹೋಗಿದ್ದಾರೆ. ಇದಾದ ನಂತರ ಸುಮಾರು 7 ಆತನ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದೆ. ಆದರೆ ಎಲ್ಲೋ ಹೋಗಿರಬೇಕೋ ಬರ್ತಾನೆ ಎಂದುಕೊಂಡು ಮನೆಯವರು ಸುಮ್ಮನೆ ಇದ್ದರು. ಹೀಗಿರುವಾಗ 9 ಸುಮಾರಿಗೆ ಯಾರೋ ನಿಮ್ಮ ಮಗನನ್ನು ಹೊಡೆದು ಹಾಕಿ ಕೊಲೆ ಮಾಡಿದ್ದಾರೆಂದು ತಿಳಿಸಿದ್ದಾರೆ. ಅಷ್ಟೊತ್ತಿಗೆ ಓಡೋಡಿ ಬಂದ ಕುಟುಂಬಸ್ಥರು ಬಂದು ನೋಡುವಷ್ಟರಲ್ಲೇ ಕಾರ್ತಿಕ್ನನ್ನು ಶಾಲೆಯ ಆವರಣದಲ್ಲೇ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಏನಾಯ್ತೋ ಗೊತ್ತಿಲ್ಲ ಸರ್, ಮನೆಗೆ ಬರ್ತಾನೆ ಬರ್ತಾನೆ ಫೋನ್ ಮಾಡ್ತೀನಿ. ಯಾರು ಇನ್ಫಾರ್ಮೇಶನ್ ಕೊಡ್ತಾರೆ? ಏನು ಕೆಲಸ ಮಾಡ್ತಾರಣ ಅವನು? ಪೇಂಟ್ ಕೆಲಸ. ಅವ್ರಿಗೆ ಪೇಂಟ್ ಕೆಲಸ ಮಾಡ್ತಾನ? ಓದ್ತಾ ಇದ್ದಾನಪ್ಪ. ಎಲ್ಲಿ ನಿಮ್ಮ ಕಾಲೇಜ್ ಹೋಗ್ತಾಯಿದಾರ? ಅಲ್ಲ, ಯಾರು ಮಾಡಿದ್ರು ಅಂತ ಯಾರು ಫೋನ್ ಮಾಡಿದ್ರು ಸರ್? ಯಾರು ಯಾರು ಗೊತ್ತು ಸರ್? ನೋಡ್ಕೊಂಡಿದ್ದೆ. ಕೊಲೆಯಾಗುವಂತಹ ತಪ್ಪೇನು ಮಾಡಿದ್ದ, ಅಂತಹ ಕೃತ್ಯವಾದರೂ ಏನಾಗಿತ್ತು ಅಂತ ನೋಡಿದ್ರೆ ಆತನ ಸಹವಾಸವೇ ಇಂತಹದೊಂದು ದುರಂತಕ್ಕೆ ಕಾರಣವಾಯ್ತಾ ಅನ್ನೋ ಅನುಮಾನ ಮೂಡುತ್ತಿದೆ. ಪಿಸಿ ಬಡಾವಣೆ ಹಾಗೂ ಆರೋಹಳ್ಳಿ ಏರಿಯಾದ ಕೆಲವು ಹುಡುಗರ ಗ್ಯಾಂಗ್ನೊಂದಿಗೆ ಸ್ನೇಹ ಮಾಡಿದ್ದ ಕಾರ್ತಿಕ್ ಕಳೆದ ಕೆಲವು ದಿನಗಳ ಹಿಂದೆ ಅದೇ ಗ್ಯಾಂಗ್ ಹುಡುಗರಿಂದ ಏಟು ತಿಂದು ಗಲಾಟೆಯಾಗಿ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು. ಈಗಲೂ ಸಹ ಅದೇ ಹುಡುಗರಿಂದಲೇ ಹತ್ಯೆ ಮಾಡಿರುವ ಶಂಕೆ ವ್ಯಕ್ತವಾಗುತ್ತಿದೆ. ಕಾರ್ತಿಕ್ ಮೇಲೆ ಯಾವುದೋ ವಿಚಾರಕ್ಕೆ ಹಲ್ಲೆ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು. ಬಾಯ್ ಬಿಟ್ಬಿಡಿ, ಏನಾಯ್ತಾ ನಿಜ ಹೇಳಿ. ಅವಾಗ ಅವಾಗ ಏನಕ್ಕಿಲ್ಲ ಅಂದಿದ್ದೀನಿ. ಎಷ್ಟು ಹೇಳಿರೋದು? ಏ ಒಯ್ ಬೇಡ ಇರೋ, ಬಿಡ ಸುಮ್ಮನೆ ಇರೋ, ಇಲ್ಲಿ ನೋಡು. ಏ ಒಯ್ ಬೇಡ, ಯಾರು ಸಾಕು. ಎಷ್ಟು ಸರಿ ಹೇಳಿರೋದು ಎಷ್ಟು ಸರಿ ಹೇಳಿರೋದು? ಏನ್ ಮಾಡಿರೋದು? ಏನ್ ಮಾಡಿರೋದು? ನನ್ನ ಮಾತು ಕರೆಕ್ಟ್ ಆಗಿ ಮಾತಾಡು.
ದಿಲೀಪ್ ಅಲಿಯಾ ಶೈನು ಎಂಬುವವನ ಈ ಕೊಲೆ ಮಾಡಿರುವ ಬಗ್ಗೆ ಆತನ ತಾಯಿ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಹೊಟ್ಟೆ ನೋವು ಅಂತ ಕಾಲೇಜ್ ಹೋಗಿಲ್ಲ, ಮಧ್ಯಾಹ್ನವರೆಗೂ ಮನೆಯಲ್ಲೇ ಮಲ್ಕೊಂಡಿದ್ದ. ನನಗೂ ಕಾಲ್ ಮಾಡಿದ್ದ, ಆಯ್ತಪ್ಪ ರೆಸ್ಟ್ ಮಾಡ್ಕೋ ಅಂತ ಹೇಳ್ದೆ. ಆಮೇಲೆ ಎದ್ದು ಎಲ್ಲೋ ಹೋದ್ನಂತೆ ಗಾಡಿ. ನಾನು ಇವತ್ತು ಕಾಣಿಸ್ಕೊಂಡು ಇಲ್ಲ, ನಾನು ಐದು ಕಾಸು ಕಾಣಿಸ್ಕೊಂಡಿಲ್ಲ. ಆಮೇಲೆ ನಮ್ಮ ಭಾವ ಬಂದು ಎಂಟೂವರೆಯಲ್ಲಿ ಯಾರು ಹೊಡೆದಾಕಿದ್ದಾರೆ, ಅದೇ ಮೊದಲು ಶೈನು ಅಂತಿದ್ದಾನೆ, ಅವನ ಜೊತೆನೇ ಇದ್ದಿದ್ದು ಹಿಂದೆ ಯಾರಿಗೋ ಚಾಕು ಹಾಕಿದ್ದಂತ ಹೌದಮ್ಮ? ಮೊದಲು ಹಾಕಿದ್ದು ಸರ್. ಈಗ ನಿಮ್ ಹುಡುಗ ಇಲ್ಲಿ ಯಾಕೆ ಬಂತು? ಲಾಸ್ಟ್ ಇಯರ್ ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸ್ತಾರೆ, ಏನಾಗಿರ್ಬೋದು? ಗೊತ್ತಿಲ್ಲ ಸರ್, ಏನಾಗಿದೆ ಅಂತ ಗೊತ್ತಿಲ್ಲ. ಏನ್ ಮಾಡ್ತಾ ಇದ್ದಾನೆ ಅವನು? ಫಸ್ಟ್ ಇಯರ್ ಎಸ್ ಡಿ ಸಿ ಕಾಲೇಜಲ್ಲಿ ಓದ್ತಾ ಇದ್ದಾನೆ ಸರ್. ಇವತ್ತು ಹೊಟ್ಟೆ ನೋವು ಅಂತ ಮಲಗಿದ್ನಂತೆ ಮನೇಲಿ, ಹೋಗಿಲ್ಲ ಕಾಲೇಜ್ಗೆ. ಬೆಳಿಗ್ಗೆ ಇಬ್ಬರು ಸರ್ 8 ಗಂಟೆಗೆ ಎದ್ದಿಲ್ಲ ಸರಿ ಅಂತ ನಾನು ಟೈಮ್ ಆಗಿದೆ ಅಂತ ನಾನು ಹೊರಟು ಬಿಟ್ಟೆ. ಕಾಲೇಜಲ್ಲಿ ಏನಿಲ್ಲ ಸರ್, ಆರಾಮಾಗಿದ್ದಾರೆ. ಮೊನ್ನೆ ಪೇರೆಂಟ್ಸ್ ಮೀಟಿಂಗ್ಗೆ ಹೋಗಿ ಬಂದಿದ್ದೀನಿ, 1ನೇ ತಾರೀಕು ಪೇರೆಂಟ್ಸ್ ಮೀಟಿಂಗ್ ಇತ್ತು, ಹೋಗಿ ಬರ್ತಿದ್ದೀನಿ. ಒಂದು ಸಬ್ಜೆಕ್ಟ್ ಏನೂ ಬರಲಿಲ್ಲ. ಆಯಿತು ಮೇಡಮ್, ಪಿಕಪ್ ಮಾಡ್ತೀನಿ. ಇವಾಗ ಏನು ಗಲಾಟೆ ಇಲ್ಲ, ಒಂದು ಸಹ ಆರಾಮಾಗಿದ್ದಾನೆ ಕಾಲೇಜಲ್ಲಿ, ಎಲ್ಲಿ ಮತ್ತೆ ಕೇಳ್ಕೊಂಡು ಓದ್ಕೊಂಡಿದ್ದಾನೆ ಅಂತ ಹೇಳಿದ್ನಿ ಸರ್. ಏನು ಗೊತ್ತಿಲ್ಲ ಸರ್, ಅದು ಒಂದು ಫೋನ್ ಇಲ್ಲ, ಫೋನ್ ಇದ್ದಾಗ ಜಾಸ್ತಿ ಯಾರು ಫೋನ್ ಬರ್ತಾ ಇದ್ದು ಅದೆಲ್ಲ ಗೊತ್ತಿಲ್ಲ. ಅದೇನು ಗೊತ್ತಿಲ್ಲ ಸರ್, ಅವ್ನು ಫೋನ್ ಟ್ರ್ಯಾಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸ್ವಿಚ್ ಆಫ್ ಬರ್ತಾ ಇದೆ ಸರ್. 5:30 ಸರ್, ಅವ್ನು ಫೋನ್ ಮಾಡಿ ಸರ್, ಅವ್ನ ನಂಬರ್ ಇದೆ, ಫೋನ್ ನಂಬರು ಅವ್ನು ಮಾಡಿರ್ತಾನೆ, ಗೊತ್ತಿಲ್ಲ. ನನ್ನ ನಂಬರ್ಗೂ ನಾನು ಮಾಡಿದೆ, 7:00 to 7:30 ಮಾಡಿದೆ, 8 ಗಂಟೆಯಲ್ಲಿ ಮಾಡಿದೆ, ಸ್ವಿಚ್ ಆಫ್ ಬಂತು. ಎಲ್ಲ ಹೋಗಿರ್ತಾನೆ ಬರ್ತಾನೆ ಬಿಡು ಅಂತ ನಾನು ಸುಮ್ಮನೆ ಇದ್ದೆ ಸರ್ ಮನೆಯಲ್ಲಿ. ನಮ್ಮ ಭಾವ ಬಂದು 8:30 ಹೇಳಿದ್ರು ಯಾರೋ ಹೊಡೆದಿದ್ದಾರಂತೆ ಶೈನು ಅನೇ ಅಂತ ಅವನು ಅಂತ ಹೇಳಿದ್ರು ಸರ್. ಆಮೇಲೆ 9 ಗಂಟೆಯಲ್ಲಿ ಇಲ್ಲೆಲ್ಲ ಹುಡುಕ್ಲಾಡಿದ್ರು, ಹುಡುಕ್ಲಾಡಿ ಇಲ್ಲಿ ಸ್ಕೂಲ್ ಹತ್ರ ನೋಡಿದ್ರೆ ಗಾಡಿ ಬಿದ್ದಿದೆ ಸರ್. ಅವ್ನಿಗೆ ಚೆನ್ನಾಗಿ ಶಿಕ್ಷೆ ಕೊಡಿ ಸರ್, ಯಾರಂತ ಗೊತ್ತಿಲ್ಲ ನನ್ಕ. ನಮ್ಮ ಮಗು ಬೇಕು ಸರ್ ನನ್ಕ. ಇಂಥವೆಲ್ಲ ಏನೇನೋ ಮಾಡಿದ್ದಾನೆ. ಲಾಸ್ಟ್ ಟೈಮ್ ಲಾಸ್ಟ್ ಇಯರು ಒಬ್ಬನು ಸಾಯಿಸ್ಬಿಟ್ಟಿದ್ದಾನೆ, ಇವನ್ ನೋಡಿದ್ರೆ ಅವನೇ ಅನ್ಸತ್ತೇನ ಸರ್. ಯಾರಮ್ಮ ಅದು? ಶೈನು ಅಂತೆ. ಎಲ್ಲಿರೋದು ಸರ್? ಇರೋದವರು ನೀನು ಎಕ್ಸ್ಟೇಷನ್. ಸರಿ, ನಿಮ್ಮ ಹೆಸರಮ್ಮ? ಒಟ್ಟಾರೆ 17 ವರ್ಷದ ಹುಡುಗನನ್ನು ಕೊಲೆ ಮಾಡುವಂತಹ ದ್ವೇಷವಾದರೂ ಏನಿರಲು ಸಾಧ್ಯ? ಇಲ್ಲಿ ಕೇವಲ ಸಿನಿಮಾಗಳನ್ನು ನೋಡ್ತಾ ಸಿನಿಮಾ ಸ್ಟೈಲ್ನಲ್ಲಿ ಗ್ಯಾಂಗ್ ಕಟ್ಟಿಕೊಂಡು ಏನೋ ಮಾಡಿಬಿಡ್ತೀವಿ ಅಂತ ಹೋಗಿರುವ ಹುಡುಗರಿಂದಲೇ ಇಂತಹದ್ದೊಂದು ಕೃತ್ಯ ನಡೆದಿರುವ ಶಂಕೆ ಇದೆ. ಸದ್ಯ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಅವರ ಇಂತಹ ಚಟುವಟಿಕೆಗಳಿಗೆ ಈಗಲೇ ಕಡಿವಾಣ ಹಾಕಬೇಕಿದೆ. ಇಲ್ಲವಾದರೆ ಇದೇ ದುಷ್ಟರ ಗ್ಯಾಂಗ್ ಮತ್ತಷ್ಟು ಜೀವಗಳನ್ನು ತೆಗೆಯೋದ್ರಲ್ಲೇ ಅನುಮಾನವೇ ಇಲ್ಲ. ಎನ್ಎಂ ಸುರೇಶ್, MMTV ನ್ಯೂಸ್, ಕೋಲಾರ. ಮೂಲಭೂತ ಸೌಕರ್ಯಗಳತ್ತ ಪುರಸಭೆ ಮುಖ್ಯಾಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆರೋಪಿಸಿ ಪುರಸಭೆ ಕಚೇರಿ ಮುಂದೆ ನಡೆಯುತ್ತಿದ್ದ ಪ್ರತಿಭಟನೆಯಲ್ಲಿ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ. ಇದರಿಂದ ಪ್ರತಿಭಟನೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಂತಾಗಿದೆ. ಸರ್ಕಾರಿ ಸೌಲಭ್ಯ ಸೇರಿದಂತೆ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಸ್ಪಂದಿಸದೆ ಕಾಲಹರಣ ಮಾಡುತ್ತಿರುವ ಬಾಗೇಪಲ್ಲಿ ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯ ವಿರುದ್ಧ ಪಟ್ಟಣದ ಪುರಸಭೆ ಕಚೇರಿ ಮುಂಭಾಗದಲ್ಲಿ ನಾಗರಿಕರು 2ನೇ ದಿನವೂ ಪ್ರತಿಭಟನೆ ಮುಂದುವರೆಸಿ ಪುರಸಭೆ ಕಚೇರಿಗೆ ಬೀಗ ಜಡಿದು ಆಕ್ರೋಶ ವ್ಯಕ್ತಪಡಿಸಿದರು. ಕೊನೆಗೂ ಸ್ಥಳಕ್ಕೆ ಆಗಮಿಸಿದ ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯ ಪ್ರತಿಭಟನಾಕಾರರಿಂದ ಮನವಿ ಪತ್ರ ಸ್ವೀಕರಿಸಿ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿ ನಾಗರಿಕರ ಪ್ರತಿಭಟನೆಯನ್ನು ಮೊಟಕುಗೊಳಿಸುವಂತೆ ಮಾಡಿದರು. ರೂಲ್ಸ್ ಪ್ರಕಾರನೇ ಇದೆ ನೋಡಿ ಮೇಡಮ್, ರೂಲ್ಸ್ ಪ್ರಕಾರ ಅಂದ್ರೆ ಅನಧಿಕೃತ ಅಲ್ಲ. ರೂಲ್ಸ್ ಪ್ರಕಾರ ಟೌನ್ ಲಿಮಿಟ್ಸ್ ಅಲ್ಲಿ ಯಾವ್ಯಾವ ಇದೆಯೋ ಅದಕ್ಕೆ ನಮಗೆ ಈ ಸೊತ್ತೆ ಕೊಡಬೇಕು, ಅಧಿಕೃತ ಈ ಸೊತ್ತೆ ಕೊಡಬೇಕು.
ಸೆಂಟ್ರಲ್ ಇರೋ ಈ ಸೊತ್ತುಗಳು ಒಂದೂವರೆ ತಿಂಗಳಿಂದ ನಾನು ಅರ್ಜಿಗಳು ಕೊಟ್ಟು ಹಾಕಿರೋವನ್ನ ಇನ್ನ ಟಪಾಲಲ್ಲೇ ಇದೆ. ಟಪಾಲು ಸರ್, ಟಪಾಲು ಅಂದ್ರೆ ಏನಂದ್ರೆ ಸರ್, ಇವತ್ತು ಸಾರ್ವಜನಿಕರು ಏನೇನು ನಮ್ಮ ಆಫೀಸ್ಗೆ ಕೊಟ್ಟಿರ್ತಾರೆ ಟಪಾಲು, ಅವತ್ತು ಸಂಜೆ 5 ಗಂಟೆಗೆ ಮೇನ್ ಆಫೀಸರು ಸ್ಮಾಲ್ ಸಿಗ್ನೇಚರ್ ಇಲ್ಲಾಂದ್ರೆ ವೆರಿಫಿಕೇಶನ್ ಹಾಕಿ ಆಯಾಯ ಕೇಸ್ ವರ್ಕರ್ಗೆ, ಯಾವುದು ಸಂಬಂಧಪಟ್ಟ ಕೇಸ್ ವರ್ಕರ್ಗೆ ಅವ್ರಿಗೆ ತಲುಪಿಸಬೇಕು. ಅಂದ್ರೆ ಒಂದು ತಿಂಗಳಿಂದ ಇವರು ಈ ಒಂದು ತಿಂಗಳಿಂದ ಈ ಟಪಾಲಲ್ಲಿ ಇದೆಯಂದ್ರೆ ಇವರು ಯಾವ ತರ ಕೆಲಸ ಮಾಡೋರು ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಅದೇ ಅದು ರಿಪೀಟ್ ಆಗಬಾರ್ದು ಸರ್, ಈಗ ಟಪಾಲ ಅವತ್ತೇ ಆಗ್ಬೇಕು. ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯ ಮಾತನಾಡಿ, ನಿವೇಶನ ಮತ್ತು ಮನೆಗಳಿಗೆ ಕಂದಾಯ ಪಾವತಿಸುವುದರಿಂದ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಈ ಸ್ವತ್ತು ನೀಡಲು ಅನುಕೂಲವಾಗುತ್ತದೆ. ಕಾನೂನುಬದ್ಧವಾಗಿರುವ ಎಲ್ಲ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುತ್ತೇವೆ. ಸ್ವಲ್ಪ ಕಾಲಾವಕಾಶ ನೀಡಿದರೆ ಸರ್ಕಾರಿ ಯೋಜನೆಗಳಿಗೆ ನಿಯಮಾನುಸಾರ ಅರ್ಜಿಗಳನ್ನು ಆಹ್ವಾನಿಸಿ ಲ್ಯಾಪ್ಟಾಪ್ ಮತ್ತು ಹೊಲಿಗೆ ಯಂತ್ರಗಳನ್ನು ವಿತರಿಸುವ ವ್ಯವಸ್ಥೆ ಮಾಡಿಕೊಟ್ಟು ಕುಡಿಯುವ ನೀರು ಸ್ವಚ್ಛತೆಗೆ ಆದ್ಯತೆ ನೀಡುತ್ತೇವೆ ಎಂದು ಭರವಸೆ ನೀಡಿದರು. ರೂಲ್ಸ್ ಪ್ರಕಾರ ಏನ್ ಬರುತ್ತೆ ಅಂದ್ರೆ, ರೂಲ್ಸ್ ಪ್ರಕಾರ ಈಗ ಒಂದು ನಿಮಿಷ ಹೇಳ್ತೀನಿ. ಈ ಮನೆ ಈ ಸೈಟ್ ನೀವು ಈ ಸೊತ್ತು ಕೊಟ್ಟಿದ್ದೀರ ಚೀಫ್ ಆಫೀಸರ್, ನೀವಾಗಬಹುದು ಇನ್ನೊಬ್ರಾಗಬಹುದು, ಚೇರ್ ನಿಮ್ದೇ, ನಿಮ್ ಪ್ಲೇಸ್ ಅಲ್ಲಿರೋವ್ರೆ, ಪರ್ಸನ್ ಬೇರೆ ಕೊಟ್ಟವ್ರೆ, ಅದ್ರ ಪಕ್ಕದಲ್ಲಿರೋ ಸೀಸು ಕೊಡ್ಲೇಬೇಕಾಗುತ್ತೆ. ಯಾಕೆ ನೀವು ಕಂದಾಯ ಕಟ್ಸ್ಕೊಂತ ಇದೀರಿ? ಮತ್ತೆ ಮತ್ತೆ ಕಂದಾಯ ಕಟ್ಸ್ಕೊಳ್ಳುವಾಗ ಯಾಕೆ ಈ ಸೊತ್ತು ಕೊಡಲ್ಲ? ಹಾ, ಮುನ್ಸಿಪಲ್ ಅನಧಿಕೃತ ಪ್ರಾಪರ್ಟಿ ಅಂತ ಇದೆಯೋ ಅದನ್ನ ಕಂದಾಯದ ರೂಪದಲ್ಲಿ ಎಷ್ಟು ಅದ್ರದ್ದು ಕಂದಾಯ ಆಗುತ್ತೋ ಅದ್ರ 2% 2 ಪಟ್ಟು ಆಯ್ತಾ ದಂಡ ಅಂತ ವಸೂಲಿ ಮಾಡ್ಬೋದು. ನಾವು ಈ ಸೊತ್ತು ಕೊಡಲ್ಲ, ಎಕ್ಸ್ಟ್ರಾ ಕೊಡಲ್ಲ ಅಂತ ಅದನ್ನ ಕಂದಾಯ ಬಿಡೋದಿಲ್ಲ, ಕಂದಾಯನ ಕಟ್ಬೇಕು. ಅದನ್ನ ಕೇಳಿ ಹೇಳ್ಬಿಡ್ತೀವಿ, ಅದಕ್ಕೂ ರೂಲ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಸನಾವುಲ್ಲಾ, ಮೂರ್ತಿ, ನರೇಶ್, ಲಕ್ಷ್ಮೀದೇವಿ, ವರಲಕ್ಷ್ಮಿ, ನರಸಿಂಹಪ್ಪ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ತಕ್ಷಣ ನೇಮಕಾತಿಗಾಗಿ ಚಿಕ್ಕಬಳ್ಳಾಪುರ ಹಾಗೂ ವಿಜಯಪುರದಲ್ಲಿ ಕಾರ್ಯನಿರ್ವಹಿಸಲು ಟೆಲಿಕಾಲರ್ಸ್ ಬೇಕಾಗಿದ್ದಾರೆ. ವಿದ್ಯಾರ್ಹತೆ 7 ರಿಂದ 10 ಹಾಗೂ ಯಾವುದೇ ಪದವಿ. ವೇತನ 8,000 ರಿಂದ 15,000 ವರೆಗೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 7032279721. ಸಖಾ ಪೈಪ್ಸ್ ರವರಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಖಾ ಪೈಪ್ಸ್, ಕೋಲ್ಡ್ ವಾಟರ್ ಪೈಪ್ಸ್, ಕಾಂಡ್ಯೂಟ್ ಪೈಪ್ಸ್ ಮತ್ತು ಎಗ್ರಿ ಪೈಪ್ಸ್, ಅತ್ಯುತ್ತಮ ಗುಣಮಟ್ಟ ಹಾಗೂ ಸರಿಯಾದ ಬೆಲೆ. ಸಂಪರ್ಕಿಸಿ ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. 8762693999 973136343. ತಕ್ಷಣ ಬೇಕಾಗಿದ್ದಾರೆ ವಿನಾಯಕ ಗಾರ್ಮೆಂಟ್ಸ್ಗೆ ಅನುಭವವಿರುವ ಟೈಲರ್ಸ್ಗಳು ತಕ್ಷಣ ಬೇಕಾಗಿದ್ದಾರೆ. ಸ್ಥಳ ವಿನಾಯಕ ಕಲ್ಯಾಣ ಮಂಟಪ, KSRTC ಡಿಪೋ ಹತ್ರ, ಮುಸ್ತೂರು ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8088450689. ಅಪೋಲೋ ಸರ್ಕಸ್,
ಪ್ರಪಂಚದ ಪ್ರಸಿದ್ಧ ಅಪೋಲೋ ಸರ್ಕಸ್ ಇದೀಗ ಚಿಕ್ಕಬಳ್ಳಾಪುರದಲ್ಲಿ. ಅಪೋಲೋ ಸರ್ಕಸ್ ಮೊಟ್ಟ ಮೊದಲ ಬಾರಿಗೆ ಪೂರ್ಣ ಮನೆಯೊಂದಿಗೆ ಓಡುತ್ತಿದೆ. ಅಪೋಲೋ ಸರ್ಕಸ್ ಚಿಕ್ಕಬಳ್ಳಾಪುರದಲ್ಲಿ ಅಪೋಲೋ ಸರ್ಕಸ್ ಪ್ರತಿದಿನ 3 ಪ್ರದರ್ಶನಗಳು, ಮಧ್ಯಾಹ್ನ 1 ಗಂಟೆಗೆ, ಸಂಜೆ 4 ಗಂಟೆಗೆ ಹಾಗೂ ರಾತ್ರಿ 7 ಗಂಟೆಗೆ. ಅಪೋಲೋ ಸರ್ಕಸ್ ನಡೆಯುವ ಸ್ಥಳ ಸಿವಿವಿ ಕ್ಯಾಂಪಸ್ ಹೂವಿನ ಮಾರುಕಟ್ಟೆ ಹತ್ತಿರ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ಅಪೋಲೋ ಸರ್ಕಸ್ ನಮ್ಮಲ್ಲಿ ರಷ್ಯನ್ ರಿಂಗ್ ಡ್ಯಾನ್ಸ್, ಫೈರ್ ಡ್ಯಾನ್ಸ್, ಮಣಿಪುರ್ ಆಕ್ರೋಬ್ಯಾಟ್ಸ್, ಮೋಟಾರ್ ಸೈಕಲ್ ಗ್ಲೋ ಪ್ರದರ್ಶನ, ಗ್ರೂಪ್ ಸೈಕಲ್ ಪ್ರದರ್ಶನ ಇತ್ಯಾದಿ ಪ್ರದರ್ಶನಗಳು ಇರುತ್ತವೆ. ಅಪೋಲೋ ಸರ್ಕಸ್ ಕೊರೋನಾ ವೇಳೆ ನಗರದಲ್ಲಿದ್ದ ಹೂವಿನ ಮಾರ್ಕೆಟ್ ಅನ್ನು ಜಿಲ್ಲಾಡಳಿತ ಸಿವಿಬಿ ಕ್ಯಾಂಪಸ್ ಬಳಿ ಸ್ಥಳಾಂತರಿಸಲಾಗಿತ್ತು. ಈಗ ಅಲ್ಲಿಂದ ಮತ್ತೆ ಎಪಿಎಂಸಿಗೆ ಬರಲು ವರ್ತಕರು ನಿರಾಕರಿಸುತ್ತಿದ್ದಾರೆ. ಆದರೆ ಎಪಿಎಂಸಿಗೆ ಕೂಡಲೇ ಬಂದು ಅಂಗಡಿ ತೆರೆಯುವಂತೆ ಮಾರುಕಟ್ಟೆ ಸಮಿತಿ ನೋಟಿಸ್ ಹೊರಡಿಸಿದೆ. ಈ ಕುರಿತು ಒಂದು ವರದಿ. ಹೌದು, ಕಳೆದ 3 ವರ್ಷಗಳ ಹಿಂದೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹೂವಿನ ವಹಿವಾಟು ಸುಗಮವಾಗಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಕೊರೋನಾ ಮಹಾಮಾರಿ ವೈರಸ್ ಒಕ್ಕರಿಸಿಕೊಂಡು ಜನರಿಂದ ಜನರಿಗೆ ಹರಡುತ್ತಿತ್ತು. ಇದರ ಬೆನ್ನಲ್ಲೆ ಜಿಲ್ಲಾಡಳಿತ ಕೂಡ ಒಂದು ನಿರ್ಧಾರ ತೆಗೆದುಕೊಂಡು ಹೂವಿನ ಮಾರುಕಟ್ಟೆಯಲ್ಲಿ ವಹಿವಾಟಿನ ಮಧ್ಯೆ ರೈತರ ಸಂಖ್ಯೆ ಜಾಸ್ತಿ ಇರುವ ಕಾರಣ ಸೋಂಕು ಹೆಚ್ಚಾಗಿ ಹರಡುತ್ತದೆ ಎಂದು ಹೂವಿನ ಮಾರುಕಟ್ಟೆಯನ್ನ ಸಿವಿಬಿ ಕ್ಯಾಂಪಸ್ ಬಳಿಗೆ ಹಸ್ತಾಂತರ ಮಾಡಿತ್ತು. ಅಂದಿನಿಂದ ಇಂದಿನವರೆಗೂ ಹೂವಿನ ಮಾರುಕಟ್ಟೆ ಕ್ಯಾಂಪಸ್ ಬಳಿಯೇ ಸುಗಮವಾಗಿ ನಡೆಯುತ್ತಿರುವಾಗಲೇ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವರ್ತಕರಿಗೆ ಶಾಕ್ ಕೊಟ್ಟಿದೆ. ಕಳೆದ 3 ವರ್ಷಗಳಿಂದ ರಾಜ್ಯ ಸರ್ಕಾರಕ್ಕೆ ಕಟ್ಟಬೇಕಿದ್ದ ಆರ್ಎಂಸಿ ಶುಲ್ಕ ಕಟ್ಟಿಲ್ಲ. ಆದುದರಿಂದ ಎಪಿಎಂಸಿಯಲ್ಲಿ ಅಧಿಕೃತ ಲೈಸೆನ್ಸ್ ಪಡೆದಿರುವ ವರ್ತಕರು ಈ ಕೂಡಲೇ ಎಪಿಎಂಸಿಗೆ ಬಂದು ತಮಗೆ ನಿಗದಿ ಮಾಡಿದ ಅಂಗಡಿಗಳಲ್ಲಿ ವಹಿವಾಟು ನಡೆಸಬೇಕು. ಬರದಿದ್ದರೆ ಅವರ ಲೈಸೆನ್ಸ್ ಅನ್ನು ವಜಾ ಮಾಡಲಾಗುವುದು ಎಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ಅಧಿನಿಯಮ 1966 ಕಾಯ್ದೆ ಪ್ರಕಾರ ನಿಯಮ 72 ಸಮಿತಿಗಳಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣಗಳಲ್ಲಿ ವ್ಯವಹಾರ ಮಾಡೋದಕ್ಕೆ ದಲ್ಲಾಲರ ಮತ್ತು ವರ್ತಕರ ಪರವಾನಗಿಯನ್ನು ವಿತರಿಸಲಾಗಿರುತ್ತದೆ. ಅದರನ್ವಯ ಎಲ್ಲರೂ ನಮ್ಮ ವ್ಯಾಪ್ತಿಯಲ್ಲಿ ಏನು ವ್ಯಾಪಾರ ಮಾಡ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ವಹಿವಾಟು ವರದಿಗಳನ್ನು ಕಾಲಕಾಲಕ್ಕೆ ಸಲ್ಲಿಸಬೇಕಾಗಿರ್ತದೆ ಸಮಿತಿಗಳಲ್ಲಿ. ಅದಕ್ಕೆ ಕೆಲವು ದಾಖಲೆಗಳನ್ನು ಪರಿಶೀಲಿಸಿದಾಗ ಕೆಲವರು ನಮಗೆ ವಹಿವಾಟು ವರದಿಗಳು ಸಲ್ಲಿಸ್ತಾ ಇರೋದಿಲ್ಲ. ಅದಕ್ಕಾಗಿ ನಿಯಮ 81 ಏನು ವರದಿ ಸಲ್ಲಿಸದೇ ಇರೋಂಥವರಿಗೆ ನಾವು ಈಗ ನೋಟಿಸನ್ನು ಜಾರಿ ಮಾಡಿದ್ದೀವಿ. ಕೆಲವರು ಈಗ 114 ನೋಟಿಸ್ಗಳನ್ನು ಎಲ್ಲ ನಮ್ಮಲ್ಲಿ ಸುಮಾರು 400-500 ಪರವಾನಗಿ ಇದೆ, ಎಲ್ಲರಿಗೂ ವಿತರಣೆ ಮಾಡ್ತಾ ಇದ್ದೀವಿ. ಈಗ 114 ವಿತರಣೆ ಮಾಡಿದ್ದೀವಿ. ಅದರಲ್ಲಿ ಕೆಲವರು ನಮಗೆ ಅವಕಾಶ ಮಾಡಿಕೊಡಿ ಮಾಡ್ತೀವಿ ಅನ್ನೋ ಒಂದು ಹಿಂಬರಹನೂ ಕೊಟ್ಟಿದ್ದಾರೆ ಎ ಪಿ ಎಂ ಸಿ. ಅದು ಸಮಿತಿ ಸಭೆಯಲ್ಲಿ ಮಂಡಿಸಿ ಲೈಸೆನ್ಸನ್ನು ರದ್ದುಪಡಿಸೋದಕ್ಕೆ ಅಮಾನತ್ ಮಾಡೋದಕ್ಕೆ ಕ್ರಮ ಕೈಗೊಂಡಿದೆ. ಇನ್ನು ಈ ಹೂವಿನ ಮಾರುಕಟ್ಟೆ ವರ್ತಕರಲ್ಲಿ 2 ಗುಂಪುಗಳಿದ್ದು, ಒಂದು ಗುಂಪು ಎಪಿಎಂಸಿ ಮಾರುಕಟ್ಟೆಯಲ್ಲೇ ಹೂವಿನ ವಹಿವಾಟು ಮಾಡಬೇಕೆಂದು ಹೈಕೋರ್ಟ್ ಮೊರೆ ಹೋಗಿ ನಾವು ಎಪಿಎಂಸಿ ಮಾರುಕಟ್ಟೆಯಲ್ಲೇ ವಹಿವಾಟು ನಡೆಸುತ್ತೇವೆ ಎನ್ನುತ್ತಾರೆ. ಮತ್ತೊಂದು ಗುಂಪು ಮೊದಲು ಮಾರುಕಟ್ಟೆಗೆ 5 ಟನ್ ಹೂವು ತರುತ್ತಿದ್ದ ರೈತರು ಇದೀಗ 10 ಟನ್ ಹೂವು ಮಾರುಕಟ್ಟೆಗೆ ತರುತ್ತಿದ್ದಾರೆ. ಹಾಗಾಗಿ ನಮಗೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಜಾಗ ಸಾಕಾಗುವುದಿಲ್ಲ, ನಮಗೆ ಇಲ್ಲಿಯೇ ವ್ಯವಸ್ಥೆ ಸರಿ ಇದೆ. ಶಾಸಕರು ಸಚಿವರ ಗಮನಕ್ಕೂ ತಂದಿದ್ದು 20 ಎಕರೆಯಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ ಮಾಡಿಕೊಡುವುದಾಗಿ ಹೇಳಿದ್ದಾರೆ. ಆದರೆ ಮಾರುಕಟ್ಟೆ ಸಮಿತಿ ನೋಟಿಸ್ ಕಳುಹಿಸಿ ಎಪಿಎಂಸಿಗೆ ಬನ್ನಿ, ಬರೆದಿದ್ದರೆ ಅಧಿಕೃತ ಲೈಸೆನ್ಸ್ ವಜಾ ಮಾಡುವುದಾಗಿ ಹೇಳಿದ್ದಾರೆ. ಹಾಗೆ ಸಿವಿವಿ ಕ್ಯಾಂಪಸ್ ಬಳಿ ಇರುವ ವರ್ತಕರು ಸಹ ಎಪಿಎಂಸಿಗೆ ಬರುವುದಾಗಿ ಹೇಳಿದ್ದು, ಮತ್ತೊಂದು ದಿನ ಟ್ರಾಫಿಕ್ ಸಮಸ್ಯೆಯಿಂದ ರೈತರಿಗೆ, ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ತೊಂದರೆಯಾದರೆ ಅದಕ್ಕೆ ನೇರ ಹೊಣೆ ಕೃಷಿ ಮಾರುಕಟ್ಟೆ ಉತ್ಪನ್ನ ಸಮಿತಿ ಎಂದಿದ್ದಾರೆ. ಸರ್, ನಮಗೆ ಈಗಾಗಲೇ ಎಪಿಎಂಸಿಯಿಂದ ಸುಮಾರು 1-2 ನೋಟಿಸ್ಗಳು ಬಂದಿದ್ದಾವೆ. ನಮ್ಮ ಎಪಿಎಂಸಿ ಸೆಕ್ರೆಟರಿ ಅವರು ಸುಮಾರು ಸಲ ರಿಕ್ವೆಸ್ಟ್ಗಳು ಕೊಟ್ಟಿದ್ದೀವಿ ನಾವು. ಸೊ ಮೇಡಮ್ನವರೇ, ಈ ಥರ ನಮಗೆ ಒಳಗಡೆ ಬಂದರೆ ಜಾಗ ಸಾಲೋದಿಲ್ಲ,
ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಸ್ಕೂಲ್ ಹುಡುಗರಿಗೂ ಆಂಬ್ಯುಲೆನ್ಸ್ಗಳವ್ರಿಗೂ ಮತ್ತು ರೈತರಿಗೂ ಸುಮಾರು ಜನಕ್ಕೆ ಸಮಸ್ಯೆಗಳಾಗುತ್ತೆ ಆದ್ದರಿಂದ ನಾವು ತಾತ್ಕಾಲಿಕವಾಗಿ ಸದ್ಯಕ್ಕೆ ಅಲ್ಲೇ ಇರ್ತೀವಿ ಹೊಸ ಮಾರುಕಟ್ಟೆ ಎಲ್ಲಿ ಮಾಡಿಕೊಟ್ರೆ ಅಲ್ಲೆಲ್ಲರೂ ನಾವೆಲ್ಲರೂ ಸೇರಿ ಅಲ್ಲಿಗೆ ಹೋಗ್ತೀವಿ ಅನ್ನೋದು ಹೇಳಿಕೆ ಸುಮಾರು ಸಲ ಮೂರು ನಾಲ್ಕು ಸಲ ಒಂದು 5 ಸಲ ನಾವು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀವಿ ಆದರೆ ಕೂಡ ಅವರು ಮನಗಣ್ಣದಿರಾ ಅದರ ಪರವಾಗಿ ನಮಗೆ ಮತ್ತೆ ಮತ್ತೆ ನೋಟಿಸ್ಗಳನ್ನು ಕೊಟ್ಟು ನೀವು ಕಡಾಖಂಡಿತವಾಗಿ ಮೂರು ನೋಟಿಸ್ ಕೊಟ್ಟು ಆದಮೇಲೆ ಕಡಾಖಂಡಿತವಾಗಿ ನೀವು ಬಂದು ಒಳಗಡೆ ಬಂದು ವ್ಯಾಪಾರ ಯಾರ್ಯಾರು ಮಾಡ್ಕೊತೀರೋ ಅವ್ರಿಗೆ ಮಾತ್ರನೇ ಲೈಸೆನ್ಸ್ ಕೊಡ್ತೀವಿ ಇಲ್ಲ ಅಂತಂದ್ರೆ ಲೈಸೆನ್ಸ್ ರದ್ದು ಮಾಡ್ತೀವಿ ಮತ್ತು ಅಂಗಡಿಗಳು ಕೂಡ ಮುಟ್ಟುಗೋಲು ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ನೋಟಿಸ್ ಕೊಟ್ಟಿದ್ದಾರೆ ಮತ್ತು ನಾವು ಕೂಡ ನಾವೆಲ್ಲರೂ ಸಂಘದ ವತಿಯಿಂದ ಸುಮಾರು ಒಂದು 50 ಜನ ಹೋಗಿ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ MC ಸುಧಾಕರ್ನ ಹತ್ರ ಹೋಗಿ ಅವ್ರಿಗೂ ಕೂಡ ಒಂದು ರಿಕ್ವೆಸ್ಟ್ ಇಟ್ಟು ಕೊಟ್ಟಿದ್ದೀವಿ ಅಣ್ಣ ನಮಗೆ ಹಿಂಗೆ ತೊಂದರೆ ಆಗ್ತಾ ಇದೆ ಆದಷ್ಟು ಬೇಗ ನಮ್ಮ ಮಾರ್ಕೆಟ್ ಮಾಡಿಕೊಡಿ ಅಂತ ಹೇಳಿದ್ರೆ ಅವ್ರು ಕೂಡ ನಮಗೆ ಸ್ಪಂದಿಸಿ ಆದಷ್ಟು ಬೇಗ ಇಲ್ಲಿ ಇದ್ರ ಡೈರಿ ಪಕ್ಕದಲ್ಲಿ ನಂದಿ ಕ್ರಾಸಲ್ಲಿ ಡೈರಿ ಪಕ್ಕದಲ್ಲಿ 20 ಎಕರೆ ಜಮೀನನ್ನು ನಮಗೆ ಮಂಜೂರು ಮಾಡಿಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಅವ್ರ ಮಾತು ಕೂಡ ಕೇಳಿದಿರ ನಮ್ಮ APMC ಸೆಕ್ರೆಟರಿ ಅವರು ನಮಗೆ ತುಂಬ ತೊಂದರೆ ಮಾಡಿ ಬೇಕೇ ಬೇಕು ನೀವು ಇಲ್ಲಿ ಬಂದೇ ಬರಬೇಕು ಇಲ್ಲ ಅಂತಂದರೆ ನಮ್ಗೆ ಇದು ಎಲ್ಲಿ ಹೆಡ್ ಆಫೀಸಿಂದ ನೋಟಿಸ್ ಇದು ಬಂದಿದೆ ನಮ್ಗೆ ಆರ್ಡ್ರ್ ಬಂದಿದೆ ರೈತರನ್ನ ಏನಾನ ಆಗಲಿ ನೀವು ಕೂಡ ಏನಾನ ಆಗಲಿ ನೀವು ಬಂದು ಅಂಗಡಿ ಬಾಕ್ಲು ತೆಗಿಬೇಕು ಅಂತ ಹೇಳ್ಬಿಟ್ಟು ಕಡಾಖಂಡಿತವಾಗಿ ಮೂರನೇ ನೋಟಿಸ್ ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ ನೋಟಿಸ್ ಕೊಟ್ಟಿರೋ ಉದ್ದೇಶ ಸರ್ಕಾರಕ್ಕೆ ಬಕ್ಸ ಆಗ್ತಾ ಇದೆ APMCಗಳು ಅಧೋಗತಿಗೆ ಹೋಗ್ತಾ ಇದ್ದಾವೆ APMCಗಳನ್ನ ಪುನರ್ಚೇತನ ಮಾಡಬೇಕನ್ನೋದೇ ಸರ್ಕಾರದ ಉದ್ದೇಶ ಇದೆ ಹಾಗಾಗಿ ನೋಟಿಸ್ಗಳು ಕೊಡ್ತಾ ಇದ್ದಾರೆ ನಿಮಗೆ ಉದ್ದೇಶ ಹೊರಗಡೆ ಮಾಡಬೇಕಾದ್ರೆ ಸರೆಂಡರ್ ಮಾಡಿಬಿಟ್ಟು ಬೇರೆಯವ್ರಿಗೆ ಅವಕಾಶ ಕೊಡಿ ನೋಟಿಸ್ ರದ್ದು ಮಾಡ್ತಾರೆ ಅವರು ಈಗ ಇಲ್ಲೇ ಬಂದು ಕೆಲಸ ಮಾಡಿ ಅಂತ ಹೇಳ್ತಾ ಇದಾರಲ್ಲ ಸರ್ ಇಲ್ಲೇ ಬಂದು ಕೆಲಸ ಮಾಡಿ ಅಂದರೆ ಅವ್ರು ಬರೋಕ್ಕೆ ರೆಡಿ ಇಲ್ಲ ಅವ್ರು ಬರೋಕ್ಕೆ ರೆಡಿ ಇಲ್ದಿದ್ಮೇಲೆ ಲೈಸೆನ್ಸ್ ಏನಕ್ಕೆ ಬೇಕು ಸರ್ ಹೊರಗಡೆ ನೀವು ವ್ಯಾಪಾರ ಮಾಡೋದಕ್ಕೆ ಲೈಸೆನ್ಸ್ ಅವಶ್ಯಕತೆ ಇಲ್ಲ ಹಾಗಾಗಿ ಲೈಸೆನ್ಸು ಸರೆಂಡರ್ ಮಾಡಿಬಿಟ್ಟು ನೀವು ಹೊರಗಡೆ ಆರಾಮಾಗಿ ವ್ಯಾಪಾರ ಮಾಡ್ಕೊಳ್ಳಿ ಇದ್ರ ಬಗ್ಗೆ ಯಾರಿಗೂ ಆತಂಕ ಇಲ್ಲ ಒಟ್ಟಾರೆ 3 ವರ್ಷಗಳಿಂದ CVV ಕ್ಯಾಂಪಸ್ ಬಳಿ ಇದ್ದ ಹೂವಿನ ವರ್ತಕರು ಸರ್ಕಾರಕ್ಕೆ ಕಟ್ಟಬೇಕಿದ್ದ RMC ಶುಲ್ಕ ಕಟ್ಟದೇ ಇದ್ರೂ ಇದರಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವರ್ತಕರಿಗೆ ನೋಟಿಸ್ ಕೊಟ್ಟು ಬಿಸಿ ಮುಟ್ಟಿಸಿದೆ ಇನ್ನು ಕೆಲವೇ ದಿನಗಳಲ್ಲಿ CVV ಕ್ಯಾಂಪಸ್ ಬಳಿ ಇದ್ದ ಹೂವಿನ ಮಾರುಕಟ್ಟೆ ವರ್ತಕರು ಚಿಕ್ಕಬಳ್ಳಾಪುರ APMC ಮಾರುಕಟ್ಟೆಗೆ ಶಿಫ್ಟ್ ಆಗುವುದಂತೂ ಸತ್ಯ ಎ ಕುಮಾರ್ ಜೊತೆ ಸಾಮಸೇನಹಳ್ಳಿ ಮಂಜುನಾಥ್ MMTV ನ್ಯೂಸ್ ಚಿಕ್ಕಬಳ್ಳಾಪುರ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಗಲಾಟೆ ಚಿಕ್ಕಬಳ್ಳಾಪುರದಲ್ಲಿ ಬಿಸಿ ಬಿಸಿ ಚರ್ಚೆಯಲ್ಲಿದೆ ಹಾಲಿ ಮಾಜಿ ನಿರ್ದೇಶಕರ ಟಾಕ್ವಾರ್ ರಾಜಕೀಯ ತಿರುವು ಪಡೆದುಕೊಂಡಿದ್ದು ಈಗ ಸ್ವತಃ ಹಾಲಿ ನಿರ್ದೇಶಕರ ಸ್ವಗ್ರಾಮದ ಮುಖಂಡರು ತಿರುಗುಬಿದ್ದಿದ್ದು ಸುದ್ದಿಗೋಷ್ಠಿ ನಡೆಸಿ ಎಚ್ಚರಿಕೆ ನೀಡಿದ್ದಾರೆ ಈ ಕುರಿತು ಒಂದು ವರದಿ ಕೋಲಾರ ಹಾಲು ಒಕ್ಕೂಟದಿಂದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವಾಗಿಸಲು ಕಳೆದ BJP ಸರ್ಕಾರದಲ್ಲಿ ಕಾರ್ಯರೂಪಕ್ಕೆ ಬಂದಿತ್ತು ಆದರೆ ಅದು ಅವೈಜ್ಞಾನಿಕವಾಗಿ ಒಕ್ಕೂಟವನ್ನು ಬೇರ್ಪಡಿಸಲಾಗಿದೆ ಕಾಂಗ್ರೆಸ್ ಸರ್ಕಾರ ತಡೆ ಹಿಡಿದಿದೆ ಎಂದು ಚಿಕ್ಕಬಳ್ಳಾಪುರ ಕೊಚಿಮುಲ್ ಹಾಲಿ ಮತ್ತು ಮಾಜಿ ನಿರ್ದೇಶಕರುಗಳ ಮಧ್ಯೆ ವಾಕ್ಸಮರ ನಡೆಯುತ್ತಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ BJP ಯುವ ಮುಖಂಡರುಗಳ ಟಾಕ್ವಾರ್ ಕಳೆದೆರಡು ದಿನಗಳಿಂದ ಜೋರಾಗಿತ್ತು ಆದರೆ ಇದಕ್ಕೆ ಮತ್ತೊಂದು ಪುಷ್ಟಿ ಕೊಡುವ ರೀತಿಯಲ್ಲಿ ಕೊಚಿಮುಲ್ ನಿರ್ದೇಶಕ ಭರಣಿ ವೆಂಕಟೇಶ್ ವಿರುದ್ಧ ತಮ್ಮ ಸುಗ್ರಾಮ ನಲ್ಲಕದಿರಿನಹಳ್ಳಿ ಮುಖಂಡರು ತಿರುಗಿಬಿದ್ದಿದ್ದಾರೆ ಹೌದು ಕೊಚಿಮುಲ್ ವಿಚಾರವಾಗಿ ಟಾಕ್ವಾರ್ ಶುರುವಾಗಿದ್ದು ಕಳೆದೆರಡು ದಿನಗಳಿಂದ ಭರಣಿ ವೆಂಕಟೇಶ್ ಕಾಂಗ್ರೆಸ್ ಯುವ ಮುಖಂಡರಿಗೆ ದುಡ್ಡು ಕೊಟ್ಟು ಸುದ್ದಿಗೋಷ್ಠಿ ನಡೆಸಿ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡಿಸಿದ್ದಾರೆ ಎಂದು ಇಂದು ಹಾಲಿ ನಿರ್ದೇಶಕ ಭರಣಿ ವೆಂಕಟೇಶ್ ಅವರ ಸ್ವಗ್ರಾಮ ನಲ್ಲಕದಿರಿನಹಳ್ಳಿ ಗ್ರಾಮದ BJP ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ತರಾಟೆಗೆ ತೆಗೆದುಕೊಂಡರು ನಾವು ಯಾವುದೇ ರಾಜಕೀಯ ದುರುದ್ದೇಶದಿಂದ ಮಾತಾಡ್ತಾ ಇಲ್ಲ ಇವತ್ತು ರೈತರಿಗೆ ಒಳ್ಳೆಯದಾಗಲಿ ಅನ್ನೋದು ವಿಚಾರದ ಇಟ್ಕೊಂಡು ನಾವು ಮಾತಾಡ್ತಾ ಇರೋದು ಇವತ್ತು ಭರಣಿ ವೆಂಕಟೇಶ್ ಅವರು ಹೇಳೋಕ್ಕೆ ಮಾತ್ರ ನಾನು ಇಚ್ಛೆ ಪಡ್ತೀನಿ ಅವ್ರ ಪುಡಾರಿಗಳಿಗೆ ಅವ್ರು ಹಿಂದೆ ಬರೋರಿಗೆ ಅವ್ರಿಗೆಲ್ಲ ಹೇಳೋದಕ್ಕೆಲ್ಲ ನಾನು ಇಷ್ಟಪಡೋದಿಲ್ಲ ಯಾಕಂದರೆ ಅವೆಲ್ಲ ನೋಡಿಕೊಂಡು ದಾಟ್ಬಿಟ್ಟು ಈ ಸ್ಟೇಜಿಗೆ ಬಂದಿರೋದು ನಾನು 2006 2007ರಲ್ಲೇ ನಮ್ಮ ಮೇಲೆ ಎಫ್ ಐ ಆರ್ ಬುಕ್ಕಾಗಿ ನಿಮ್ಮ ಕಡೆಯಿಂದ ಯಾರಿಗೆ ಭರಣಿ ವೆಂಕಟೇಶ್ವರ ಸಪೋರ್ಟ್ ಮಾಡಿ ಮಾಡಿಸ್ಕೊಂಡಿರೋದು ನೀನು ಇನ್ನೂ ಒಂದು FIR ಹಾಕ್ಸ್ಕೊಂಡಿಲ್ಲ ಪುಟ ರಾಜಕೀಯದಲ್ಲಿ ಇನ್ನೂ ಕುನ್ನಿದೆಯಾ ನೀನು ಕರೆಕ್ಟಾಗಿ ನೀನು ಹೆಜ್ಜೆ ಇಡು ರಾಜಕೀಯದಲ್ಲಿ ಅರ್ಥ ಆಯ್ತಾ ಫಸ್ಟ್ ಆಫ್ ಆಲ್ ಅವ್ರು ಫೋನ್ ಮಾಡಿ ಹೇಳಿದ ತಕ್ಷಣವೇ ನೀನು ಈ ಥರ ಬಂದು ರೆಸ್ಪಾನ್ಸ್ ಬರೋಲ್ಲ ಓನಾಗಿ ಬರಬೇಕು ಏನೇ ಆಗಿದ್ರು ಓನಾಗಿ ಬರಬೇಕು ಹಾಂ ಅರ್ಥ ಆಯ್ತಾ ರಾಜಕೀಯದಲ್ಲಿ ಓನಾಗಿ ಬಂದ್ರೇ ನೀನು ಬೆಳೆಯೋದು ರಾಜಕೀಯದಲ್ಲಿ ಅರ್ಥ ಆಯ್ತಾ ದೊಡ್ಡವ್ರ ಬಗ್ಗೆ ಮಾತಾಡೋದು ಭಾಳ ನಾನು ನೋಡಿದ್ದೀನಿ ಮಾತಾಡಿದ ತಕ್ಷಣ ದೊಡ್ಡವನಾಗಲ್ಲ
ಬೈ ಬರ್ತ್ ಬರಬೇಕು ರಾಜಕೀಯದಲ್ಲಿ ಯಾವತ್ತಿದ್ರೂ ಬೈ ಬರ್ತ್ ಬಂದ್ರೇ ರಾಜಕೀಯ ಯಾವತ್ತೂ ಏಳಿಗೆ ಆಗೋದು ಅರ್ಥ ಆಯ್ತಾ ನನ್ನಿಂದ ಅವ್ರವ್ರೆ ನನ್ನಿಂದ ಇವ್ರವ್ರೆ ಅನ್ನೋದು ಅವೆಲ್ಲ ಆ ಕಾಲದಲ್ಲಿ ಹೊಟ್ಟೋಯ್ತು ಈ ಕಾಲದಲ್ಲಿ ಫೇಸ್ ಟು ಫೇಸ್ ಬರಬೇಕು ಇನ್ನೊಂದು ಹೇಳ್ತೀನಿ ರೈತರಿಗೆ ಯಾವತ್ತಿದ್ರೂ ಹೇಳೋಕ್ಕೆ ಇಷ್ಟಪಡ್ತೀನಿ ರೈತರೂ ನಿರ್ದೇಶಕರಿಗೆ ಓಟ್ ಹಾಕಿದ್ರಲ್ಲ ಆ ಅಧ್ಯಕ್ಷರುಗಳು ಓಟ್ ಹಾಕ್ಬೇಕಾದ್ರೆ ಯೋಚನೆ ಮಾಡಲಿಲ್ಲ ಮೋಜು ಮಸ್ತಿ ಮಾಡೋರಿಗೆ ಓಟ್ ಹಾಕ್ಬಿಟ್ರು ಅಂತ ನಮಗೆ ಈ ಕಾಲದಲ್ಲಿ ದುಃಖ ಆಗ್ತಾ ಇದೆ ಕೋವಿಡ್ ಸಮಯದಲ್ಲೂ ಅಷ್ಟೇ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರವ್ರಿಗೆ ಡೈರಿ ಇದು ದುಡ್ಡು ಯಾರ್ಯಾರಿಗೆ ಬೇಕೋ ಅವ್ರವ್ರಿಗೆ ಅಕ್ಕಿ ಕೊಟ್ಕೊಂಡಿರೋದು ಎಲ್ಲಿಂದ ಬಂತು ಸ್ವಾಮಿ ನಿಮ್ಮ ಮನೆಯಿಂದ ಏನು ಕೊಟ್ರ ಕೊಟ್ಟಿಲ್ಲ ಕಣ ಡೈರಿ ದುಡ್ಡದು ಯಾರ್ಯಾರಿಗೆ ಬೇಕೋ ಅವ್ರವ್ರಿಗೆಲ್ಲ ಕೊಟ್ಕೊಳ್ಳೋದು 10 ಜನಕ್ಕೂ ಕೊಡಬೇಕು ಆವಾಗ ಆ ಫಂಡು ಅಲ್ಲಿಂದ ಯೂಸ್ ಆಗಿರೋದಕ್ಕೂ ಒಂದು ಬೆಲೆ ಇರುತ್ತೆ ನೀವು ಕೊಟ್ಟಿರೋದಕ್ಕೂ ಒಂದು ಬೆಲೆ ಇರುತ್ತೆ ತಿರ್ಗಿ ಇನ್ನೊಂದು ಒಂದು ಹುಡುಗ ಮಾತಾಡಿದ್ದಾನೆ ಯಾರೋ ಗೊತ್ತಿಲ್ಲ ಎಸ್ ಆರ್ ಎಸ್ ದೇವರಾಜ್ ಬಗ್ಗೆ ಎಸ್ ಆರ್ ಎಸ್ ದೇವರಾಜ್ ಅವರು ಶಾಲೆ ಸ್ಕೂಲ್ ಮಕ್ಕಳಿಗೆ ವಸತಿ ಆಗಿರ್ಬೋದು ವಸ್ತ್ರ ಆಗಿರ್ಬೋದು ಬ್ಯಾಗ್ಸ್ ಆಗಿರ್ಬೋದು ತೀರ ಬುಕ್ಸ್ ಆಗಿರ್ಬೋದು ಸಮವಸ್ತ್ರ ಆಗಿರ್ಬೋದು ಎನಿ ಒನ್ ಕಷ್ಟದಲ್ಲಿ ಅವರು ಫೋನ್ ಮಾಡಿದ್ರೆ ಸಾಕು ರೆಸ್ಪಾನ್ಸ್ ಮಾಡ್ತಾರಪ್ಪ ಅಷ್ಟು ತಿಳ್ಕೋ ಫಸ್ಟು ಅಷ್ಟು ಬಿಟ್ಟು ನಿನ್ನ ಮೇಲೆ ಇನ್ನೇನು ಮಾತಾಡೋಕೆ ಹೋಗಲ್ಲ ನೀನು ಇನ್ನೂ ಕಲಿಯೋದು ಇನ್ನೂ ಜಾಸ್ತಿ ಇದೆ ರಾಜಕೀಯದಲ್ಲಿ ಅರ್ಥ ಆಯ್ತಾ ಕಲಿತಾದ್ಮೇಲೆ ಆಮೇಲೆ ಮಾತಾಡು ಬೆಬ್ಬೆ ಬೆಬ್ಬೆ ಅನ್ನೋದಲ್ಲ ಮೀಡಿಯಾ ಮುಂದೆ ಬಂದ್ಬಿಟ್ಟು ಮಾತಾಡ ನಾನು ನೋಡ್ತಾ ಇದ್ದೀನಿ ಮೀಡಿಯಾ ಎಲ್ಲ 3 ದಿವಸದಿಂದ 4 ದಿವಸ 5 ದಿವಸದಿಂದ ಎಲ್ಲ ನೋಡ್ತಾ ಇದ್ದೀನಿ ನಮ್ಮ ಉದ್ದೇಶ ಏನಿಲ್ಲ ಮೋಜು ಮಸ್ತಿ ಮಾಡೋದು ಫಸ್ಟ್ ಬಿಡಬೇಕು ಆ ಸ್ಥಾನಕ್ಕೆ ಗೌರವ ಕೊಡಬೇಕು ಫಸ್ಟು ಅಲ್ಲಿ ಆ ಓಟ್ ಹಾಕಿರ್ತಾರಲ್ಲ ಅಧ್ಯಕ್ಷರುಗಳಿಗೆ ಗೌರವ ಕೊಟ್ಟು ಅಲ್ಲಿ ಕುಣಿಸಿದ್ಮೇಲೆ ಅದು ಆ ಸ್ಥಾನಕ್ಕೆ ಗೌರವ ಕೊಡಬೇಕು ಮೋಜು ಮಸ್ತಿ ಮಾಡ್ಕೊಳ್ಳಿ ಅವ್ರ ದುಡ್ಡಲ್ಲಿ ಮಾಡೋರೆ ಇವ್ರ ದುಡ್ಡವರಲ್ಲ ದುಡ್ಡು ಎಲ್ಲರ ಹತ್ರನೂ ಇರುತ್ತಪ್ಪ ಆ ಸ್ಥಾನಕ್ಕೆ ಗೌರವ ಆ ಸ್ಥಾನಕ್ಕೆ ಬಂದಮೇಲೆ ಆ ಸ್ಥಾನಕ್ಕೆ ಗೌರವ ಕೊಡಬೇಕು ಅವ್ರು ಯಾರ್ದೋ ಅವ್ರ ದುಡ್ಡಲ್ಲಿ ಮಾಡಿಲ್ಲ ಇನ್ನೊಬ್ರು ದುಡ್ಡಲ್ಲಿ ಮಾಡಿಲ್ಲ ಅಂತ ಮಾತು ಮಾತಾಡೋಲ್ಲ ಎಲ್ಲರ ಹತ್ರನೂ ದುಡ್ಡಿರುತ್ತೆ ಆ ಸ್ಥಾನದಲ್ಲಿ ಕೂತಿರ್ಬೇಕಾದ್ರೆ ಮೋಜು ಮಸ್ತಿ ಮಾಡೋದನ್ನು ಕಮ್ಮಿ ಮಾಡಬೇಕು ಇವಾಗ ಹಾಲೆಲ್ಲ ಕಮ್ಮಿ ಆಗಿದೆ ಮೇವು ಇನ್ನು ಏನು ಮ್ಯಾಟ್ ಬಂದಿದೆ ಜೋಳ ಬಂದಿದೆ ಅದನ್ನು ಡಿಸ್ಪ್ಯಾಚ್ ಆಗಿಲ್ಲ ಇನ್ನೂ ಡೈರಿ ಎಲ್ಲ ಇದೆ ಇನ್ನೂ ಆ ಆಫೀಷಿಯಲ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅಂತ ಯಾರಿಗೆ ಹೆಂಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಒಂದೂ ಗೊತ್ತಿಲ್ಲ ಇನ್ಸ್ಟ್ರಕ್ಷನ್ಸ್ಗಳು ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಒಂದು ಕೂಡ ಏನೂ ಇಲ್ಲ ಬೇಕಾದ್ರೆ ಎಲ್ಲ ಫೋಟೋಗಳೆಲ್ಲ ತಕ್ಕೊಂಬಂದಿದ್ದೀವಿ ಇದೆ ಅರ್ಥ ಆಯ್ತಾ ತಿರ್ಗಾ ಇನ್ನೂ ಒಂದು ನೀವು 7 ಕೊಡ್ತೀವಿ 4 ಅದ್ರಲ್ಲಿ ನಿರ್ದೇಶಕರು ಊರಲ್ಲೇ 7 ಕೊಡೋದು ಇದೆಯಲ್ಲ ಅದನ್ನೇ ನೀವು ಕರೆಕ್ಟಾಗಿ ರೆಡಿ ಮಾಡಿಲ್ಲ ಆ ಅಧ್ಯಕ್ಷರು ಯಾವಾಗಲೂ ಬರೋದು ಹೋಗೋದೆ ಅಲ್ಲಿರೋ ಅಫೀಷಿಯಲ್ಗಳು ಬರೋದು ಹೋಗೋದೆ ಹಾಲು 1 ಡಿಗ್ರಿ ಕಮ್ಮಿ ಬಂದರೂ ವಾಪಸ್ ಆಗ್ತಾರಲ್ಲ ಇದನ್ನು ಕಣ್ಣು ಕಾಣಿಸ್ತಾ ಇಲ್ವಾ ಕಣ್ಣೇ ಹೊಟ್ಟೋಗಿದೆಯಾ ಅಫೀಷಿಯಲ್ಗಳಿಗೆ ಅದು ರೈತರು ದುಡ್ಡಲ್ವಾ ಒಂದುವರೆ ಹುಲ್ ಕುಯ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಕುಯ್ದವ್ರಿಗೆ ಗೊತ್ತಿರುತ್ತೆ ಒಂದು ನನಿ ಹಾಲು ಹಿಂಡಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಹಿಂದೋರ್ಗೆ ಗೊತ್ತಿರುತ್ತೆ ಇಲ್ಲಿ ಹಾಲು ಹಿಂಡಕ್ಕೆ ಬರಲ್ಲ ಹುಲ್ ಕುಯ್ಯಕ್ಕೆ ಬರಲ್ಲ ಅವರೆಲ್ಲ ಅಧ್ಯಕ್ಷರುಗಳೇ ಏನು ಮಾಡೋಕ್ಕಾಗದ ಏ ಕುಮಾರ್ ಜೊತೆ ಸಾಮಸೇನಹಳ್ಳಿ ಮಂಜುನಾಥ್ MMTV ನ್ಯೂಸ್ ಚಿಕ್ಕಬಳ್ಳಾಪುರ ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ ಕಾವೇರಿ ಬೋರ್ವೆಲ್ಸ್ ಕಾವೇರಿ ಬೋರ್ವೆಲ್ಸ್ ನ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಮರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲ್ಯೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಟ್ಟು ಬರುತ್ತೇವೆ ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್ ಮೀಲ್ಸ್ ಚಾರ್ಜ್ ವೆಲ್ಡಿಂಗ್ ಚಾರ್ಜ್ ಕಾಲರ್ ಚಾರ್ಜ್ ಕ್ಯಾಪ್ ಚಾರ್ಜ್ ಇರುವುದಿಲ್ಲ ಹಾಗೂ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಒಂದು ಸಲ ಉಚಿತವಾಗಿ ನಿಮ್ಮ ಬೋರ್ವೆಲ್ ಅನ್ನು ಸ್ಕ್ಯಾನಿಂಗ್ ಮಾಡಿಕೊಡುತ್ತೇವೆ ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಮರೀಶ್ ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ ಮೊಬೈಲ್ ಸಂಖ್ಯೆ 8951888365 ಜೈನ್ ಮಿಷನ್ ಹಾಸ್ಪಿಟಲ್ ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ ಕರ್ನಾಟಕ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ
ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜಾಯಿಂಟ್ ಮಿಷನ್ ಹಾಸ್ಪಿಟಲ್. ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ಐಸಿಯು, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ: 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ₹999 ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು, ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನಲ್ಲಿನ ಪುರಾತನ ಕಲ್ಯಾಣಿಯನ್ನು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನೇತೃತ್ವದಲ್ಲಿ ಜಿಲ್ಲಾಡಳಿತ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳ ತಂಡ, ಗ್ರಾಮಸ್ಥರು, ಮುಖಂಡರು ಸೇರಿ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿದರು. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಆಲಂಗಿರಿ ಗ್ರಾಮದಲ್ಲಿರುವ ಪುರಾತನ ಕಾಲದ ಕಲ್ಯಾಣಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಡಳಿತ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಸ್ಥಳೀಯ ಅಧಿಕಾರಿಗಳು, ಗ್ರಾಮಸ್ಥರು, ಮುಖಂಡರು ಒಟ್ಟಾಗಿ ಸೇರಿ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿದರು. ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಖುದ್ದಾಗಿ ಕಲ್ಯಾಣಿ ಸ್ವಚ್ಛತೆಯಲ್ಲಿ ತೊಡಗಿಸಿಕೊಂಡಿದ್ದರು. ನಂತರ ಮಾತನಾಡಿದ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಪ್ಲಾಸ್ಟಿಕ್ ಮುಕ್ತ ಮಾಡುವ ಸಲುವಾಗಿ ನವೆಂಬರ್ 1 ಅಧಿಕೃತವಾಗಿ ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ನಿಷೇಧಿಸಲಾಗಿದೆ. ಇದಕ್ಕೆ ಪ್ರತಿಯೊಬ್ಬರು ಸಹಕಾರ ನೀಡಬೇಕೆಂದು ಕೋರಿದರು. ಮಳೆ ಇಲ್ಲದೆ ಅಂತರ್ಜಲ ಪಾತಾಳಕ್ಕೆ ಕುಸಿದಿದೆ. ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಇನ್ನಷ್ಟು ಗಂಭೀರ ಸ್ಥಿತಿಗೆ ಹೋಗಲಿದೆ. ಹಾಗಾಗಿ ಯಾವುದೇ ನದಿ ಮೂಲಗಳಿಲ್ಲದ ಈ ಭಾಗದಲ್ಲಿ ಪುರಾತನ ಕಲ್ಯಾಣಿಗಳು ಮತ್ತು ಕೆರೆ ಕಾಲುವೆಗಳೇ ಪ್ರಮುಖ ಜಲಮೂಲಗಳಾಗಿದ್ದು ಅಂತರ್ಜಲ ಹೆಚ್ಚಳ ಮಾಡುವ ಸಲುವಾಗಿ ಜಲಮೂಲಗಳ ಪುನಶ್ಚೇತನ ಮಾಡಲಾಗುತ್ತಿದೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿಯ ಮುಖಾಂತರ ನಮ್ಮ ಸ್ವಚ್ಛ ಮತ್ತು ಹಸಿರು ಚಿಕ್ಕಬಳ್ಳಾಪುರ, ಕ್ಲೀನ್ ಆ್ಯಂಡ್ ಗ್ರೀನ್ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಅಂತೇನು ನಾವು ಹಿಂದೆ ನಾನು ಮಂತ್ರಿಯಾದಂಥ ಸಂದರ್ಭದಲ್ಲಿ ಇದನ್ನು ಅನುಷ್ಠಾನ ಮಾಡಬೇಕು ಅಂತೇನು ಘೋಷಣೆ ಮಾಡಿದ್ವಿ. ಈಗಾಗಲೇ ನಾವು ಪ್ಲಾಸ್ಟಿಕ್ಕನ್ನು ನಮ್ಮ ಜಿಲ್ಲೆಯಲ್ಲಿ ನಿಷೇಧ ಮಾಡ್ತಕ್ಕಂಥ ಒಂದು ತೀರ್ಮಾನ ಆಗಿ ಘೋಷಣೆನೂ ಮಾಡಿದ್ದೀವಿ. ಅನುಷ್ಠಾನ ಮಾಡುವಂಥದ್ದು ಈಗ ನಡೀತಾ ಇದೆ. ಸುಮಾರು 4 ಸತತವಾಗಿ ಇದ್ರ ಬಗ್ಗೆ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಂಡು ಮೊನ್ನೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅದನ್ನು ಘೋಷಣೆಯನ್ನು ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಸಾರ್ವಜನಿಕರ ಸಹಕಾರವನ್ನು ಕೋರ್ತಾ ಮತ್ತು ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ಹಲವಾರು ಒಂದು ಪ್ರಯತ್ನಗಳನ್ನು ಕೂಡ ನಾವು ಮುಂದುವರಿಸಲಿದ್ದೇವೆ. ಮತ್ತು ಮುಂದೊಂದು ದಿನ ಒಂದು ತಾರೀಕನ್ನು ನಿಗದಿ ಮಾಡಿ ಜಿಲ್ಲೆಯಾದ್ಯಂತ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಹರಡಿದೆ, ನಗರ ಪ್ರದೇಶ ಇರ್ಬೋದು, ಗ್ರಾಮೀಣ ಪ್ರದೇಶದ ಇರ್ಬೋದು, ಬ್ಲ್ಯಾಕ್ ಸ್ಪಾಟ್ ಅಂತ ಹೇಳಿ ಅದನ್ನು ಗುರುತಿಸಕ್ಕೆ ಹೇಳಿದ್ದೀವಿ. ಅದನ್ನು ಒಂದು ದಿನ ಪೂರ್ತಿ ಜಿಲ್ಲಾದ್ಯಂತ ಒಂದೇ ದಿನ ಏಕಕಾಲಕ್ಕೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಕಾಲೇಜಿನ ಮಕ್ಕಳು ಮತ್ತು ಅಧಿಕಾರಿ ವರ್ಗದವರು, ಜಿಲ್ಲೆಯ ಅಧಿಕಾರಿ ವರ್ಗದವರು ಎಲ್ಲರನ್ನೂ ಬಳಸಿಕೊಂಡು
ಆ ಒಂದು ಕಾರ್ಯಕ್ರಮ ಮಾಡಬೇಕು. ಪ್ಲಾಸ್ಟಿಕ್ಕನ್ನು ತೆಗೆದಾಕಬೇಕು ಅಂತಕ್ಕಂಥ ಒಂದು ಉದ್ದೇಶ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ತಾರೀಖನ್ನು ಘೋಷಣೆ ಮಾಡ್ತೀವಿ. ಇದರ ಮುಂದುವರೆದ ಭಾಗ, ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಅಖಂಡ ಕೋಲಾರ ಜಿಲ್ಲೆಯಲ್ಲಿ 5,000 ಹೆಚ್ಚು ಕೆರೆಗಳಿತ್ತು. ಈಗ ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 2,000 ಹೆಚ್ಚು ಕೆರೆಗಳಿದ್ದಾವೆ. ನಮ್ಮ ತಾಲೂಕಿನಲ್ಲೇ ಅತಿ ಹೆಚ್ಚು, ಜಿಲ್ಲೆಯಲ್ಲೇ ಅತಿ ಹೆಚ್ಚು ಕೆರೆಗಳಿರ್ತಕ್ಕಂಥದ್ದು ಚಿಂತಾಮಣಿ ತಾಲೂಕಿನಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಇವತ್ತು ಕೆರೆಗಳ ಬಗ್ಗೆ ಏನು ಇವತ್ತು ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಆದರೆ ಈಗ ಪುರಾತನ ಕಲ್ಯಾಣಿಗಳು ಏನು ನಮ್ಮ ತಾತ ಮುತ್ತಾತಂದರ ಕಾಲಕ್ಕೆ ಮುಂಚಿತವಾಗಿ ಇವತ್ತು ದೇವಸ್ಥಾನಗಳ ಸಮೀಪ ಮತ್ತು ಇತರೆ ಪ್ರತಿಯೊಂದು ಊರಿನಲ್ಲೂ ಒಂದು ಅಥವಾ 2-3 ಕಲ್ಯಾಣಿಗಳು ಇರ್ತಕ್ಕಂಥದ್ದು ಭಾಳಷ್ಟು ಸುಂದರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈಗ ಅಂತರ್ಜಲ ಕುಸಿದೋದ ಮೇಲೆ ಈ ಎಲ್ಲ ಮೂಲಗಳ ಈ ಒಂದು ಕಲ್ಯಾಣಿಗಳಲ್ಲಿ ಗಿಡಗಂಟೆಗಳು ಬೆಳೆದಿರ್ತಕ್ಕಂಥದ್ದು ಇವನ್ನೆಲ್ಲ ನೀವು ನೋಡ್ತಾ ಇದ್ದೇವೆ. ಈಗಾಗಲೇ ಸುಮಾರು 4 ಈ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಮೊನ್ನೆ ಇದರಲ್ಲಿ ಯಾವೂರಲ್ಲಿ ಮಾಡಿದ್ದು ರಂಗಸ್ಥಳ, ಚಿಕ್ಕಬಳ್ಳಾಪುರದ ರಂಗಸ್ಥಳದಲ್ಲಿ ಭಾಳ ಒಂದು ದೊಡ್ಡ, ಇದಕ್ಕಿಂತ ದೊಡ್ಡದಿತ್ತು ಅಂತ ಕಾಣುತ್ತೆ. ಇಷ್ಟು ಮಾತ್ರ ಇದೊಂದು ಕಾಣುತ್ತೆ. ಇನ್ನು ಅದು ಇನ್ನೂ ಭಾಳ ಚೆನ್ನಾಗಿ ಭಾಳ ಒಂದು ಆಕಾರ, ಒಂದು ಅಷ್ಟಾಕಾರದಲ್ಲಿ ಇರ್ತಕ್ಕಂಥ ಒಂದು ಕಲ್ಯಾಣಿಯನ್ನು ನಮ್ಮ ಜಿಲ್ಲಾಡಳಿತ ಇವರೆಲ್ಲರೂ ಸೇರಿ ಸ್ವಚ್ಛ ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಚಿಂತಾಮಣಿಯಲ್ಲಿ ಆಲಮಗಿರಿಯ ಶ್ರೀ ವೆಂಕಟರಮಣ ಸ್ವಾಮಿಯವರ ಸನ್ನಿಧಾನದಲ್ಲಿರ್ತಕ್ಕಂಥ ಈ ಒಂದು ಕಲ್ಯಾಣಿಯನ್ನು ಸ್ವಚ್ಛ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿ ಇವತ್ತು ಮುಂಜಾನೆಯೇ ನಮ್ಮ ಈ ಒಂದು ಚಿಂತಾಮಣಿಯ ತಾಲೂಕು ಪಂಚಾಯತಿಯ ಇಒರಾಗಿರ್ತಕ್ಕಂಥ ಆನಂದ್ ಅವರ ಒಂದು ಜವಾಬ್ದಾರಿ, ಒಂದು ಮುಖಂಡತ್ವದಲ್ಲಿ ಜಿಲ್ಲಾಡಳಿತ ಪೂರ್ತಿ ಜಿಲ್ಲಾ ನಮ್ಮ DC ಅವರು ಮತ್ತು CEO ಅವರು ಮತ್ತು ಎಲ್ಲ ಈ ಗ್ರಾಮ ಪಂಚಾಯತಿಗಳ ಎಲ್ಲ ಅಧಿಕಾರಿ ವರ್ಗದವರು, PDO ಹಿಡಿದು ಏನು ಜಿಕಾ ವೈರಸ್ ಕುರಿತು ಮಾತನಾಡಿದ ಸಚಿವರು, ಇದರ ಬಗ್ಗೆ ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಎಲ್ಲ ರೀತಿಯ ಮಾತುಕತೆಗಳು ನಡೆದಿವೆ. ಜಿಕಾ ವೈರಸ್ ಕಂಡು ಬಂದಿರುವ ಸ್ಥಳಗಳಲ್ಲಿ ಕೋತಿಗಳ ಹಾವಳಿ ಹೆಚ್ಚಾಗಿದೆ. ಪ್ರತಿಯೊಬ್ಬರೂ ಸಹ ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ಹೇಳಿದರು. ಇದು ಜನ ಗಾಬರಿ ಆಗಬಾರ್ದು ಅಂತ ಹೇಳಿ ಆರೋಗ್ಯ ಇಲಾಖೆಯವರು ಎಲ್ಲ ರೀತಿಯಲ್ಲಿ ಅಲ್ಲಿ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡಿ ಇವತ್ತು ಅಲ್ಲಿ ಹೆಚ್ಚು ಮಂಗಗಳಿದ್ದಾವೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ. ಈಗ ಇದಕ್ಕೆ ಏನಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ತಕ್ಷಣಕ್ಕೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಏನಿಲ್ಲ. ಆದರೆ ತಾವು ಹೇಳಿದಾಗೆ ಗರ್ಭಿಣಿ ಇದು ಬೇರೆ ಬೇರೆ ರೀತಿಯಾಗಿ ಅದು ಹರಡತಕ್ಕಂಥ ಅವಕಾಶ ಇದೆ. ಇದು ಏನು ಗಂಡ ಹೆಂಡತಿ ಕುಡಿದಾಗ ಅವರು ಹರಡ್ದಂಕಂಥ ರೀತಿ ಇದೆ ಮತ್ತು ಬೇರೆ ಬೇರೆ ಏನು ರೀತಿಯಲ್ಲಿ ಹರಡ್ತಕ್ಕಂಥದ್ದಿದೆ. ಅದು ಮಕ್ಕಳ ಮೆದುಳ ಮೇಲೆ ಒಂದು ದೂರದ ಒಂದು ಏನು ಲಾಂಗ್ ಟರ್ಮಲ್ಲಿ ಮೆದುಳ ಮೇಲೆ ಒಂದು ಪರಿಣಾಮ ಆಗ್ತಕ್ಕಂಥ ಅವಕಾಶಗಳಿದ್ದಾವೆ ಅಂತಕ್ಕಂಥದ್ದಿದೆ. ಅದರಿಂದ ಈಗ ಎಲ್ಲ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಖಂಡಿತ. ಯಾಕಂದರೆ ಇವತ್ತು ಲ್ಯಾಬು ಈಗ ಇದು ಹೆಚ್ಚು ನಮ್ಮ ದೇಶದಲ್ಲಿ ಎಲ್ಲೂ ಕಂಡಿರಲಿಲ್ಲ. ಇದು ಹಿಂದೆಲ್ಲ ಒಂದೆರಡು ಕಡೆ ಒಂದೆರಡು ರಾಜ್ಯದಲ್ಲಿ ಕೇಳ್ಪಟ್ಟಿದ್ವಿ, ಕೇರಳಲ್ಲಿ. ಈಗ ನಮ್ಮ ರಾಜ್ಯದಲ್ಲಿ ಇದನ್ನು ಕೇಳ್ಪಟ್ಟಿದ್ವಿ. ಅದರಿಂದ ಅದರ ಒಂದು ಸರಿಯಾದ ರೀತಿಯಲ್ಲಿ ವರದಿಯನ್ನು ತಗೋಬೇಕಾದ್ರೆ ಅದು ಯಾವುದು ಇದಕ್ಕೆ ಸೂಕ್ತವಾದಂಥ ಒಂದು ಪ್ರಯೋಗಾಲಯ ಇರ್ತದೆ ಅಲ್ಲೇ ಕಳಿಸ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ರವೀಂದ್ರ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿ ನಿಟ್ಟಾಲಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್, ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿಯಾದ ಈಶ್ವರಪ್ಪ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ಸೌಹಾರ್ದಯುತವಾದ ಜಿಲ್ಲೆಯಾಗಿದೆ. ಅಲ್ಪಸಂಖ್ಯಾತರ ಕುಂದುಕೊರತೆ ಸಭೆಯನ್ನು ಜಿಲ್ಲಾ ಪಂಚಾಯಿತಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಅಬ್ದುಲ್ ಅಜೀಂ ತಿಳಿಸಿದರು. ಗ್ರಾಮಾಂತರ ಜಿಲ್ಲೆಯ ಪ್ರವಾಸ ನಾನು ಹಮ್ಮಿಕೊಂಡಿದ್ದೆ ಆಸ್ ಎ ಚೇರ್ಮನ್ ಮೈನಾರಿಟೀಸ್ ಕಮಿಷನ್. ಮೈನಾರಿಟೀಸ್ ಕಮಿಷನ್ ಅಂತಂದರೆ ಇದು ಒಂದು ಸ್ಟ್ಯಾಚ್ಯುಟರಿ ಕಮಿಟಿ, ಕಾನೂನಿನ ಅಡಿಯಲ್ಲಿ ರಚನೆ ಆಗಿರುವಂತಹ ಕಮಿಟಿ.
ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಲ್ಪಸಂಖ್ಯಾತ ಧಾರ್ಮಿಕ ಮುಖಂಡರಿಂದ ಅಭಿನಂದನೆ ಸ್ವೀಕರಿಸಿದ ಆಯೋಗದ ಅಧ್ಯಕ್ಷ ಅಬ್ದುಲ್ ಅಜೀಬ್ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಕೊಟ್ಟಿದೆ. ಅಲ್ಪಸಂಖ್ಯಾತರ ವಕ್ಫ್ ಮಂಡಳಿಯಲ್ಲಿ ಬರುವಂತಹ ಸಂಸ್ಥೆಗಳ ದುರಸ್ತಿ ಮತ್ತು ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರ ಹಣವನ್ನು ಕೊಟ್ಟಿದೆ. ಮೊದಲ ಹಂತದ ಅನುದಾನ ಬಿಡುಗಡೆ ಮಾಡಿ 3 ವರ್ಷಗಳಾಗಿವೆ. ಎರಡನೇ ಹಂತದ ಅನುದಾನ ಸ್ಥಗಿತಗೊಂಡಿತ್ತು. ಮೊನ್ನೆಯಷ್ಟೇ ದೆಹಲಿಗೆ ಹೋಗಿ ಅಲ್ಪಸಂಖ್ಯಾತ ಮಂತ್ರಿ ಹಿರಾನಿಯವರನ್ನು ಭೇಟಿ ಮಾಡಿ ಮನವಿ ಮಾಡಲಾಗಿತ್ತು. ಎರಡನೇ ಹಂತದ ಅನುದಾನ ರಾಜ್ಯಕ್ಕೆ 48 ಕೋಟಿ ರು ಬಿಡುಗಡೆ ಮಾಡಲಾಗಿದೆ. ಅಲ್ಪಸಂಖ್ಯಾತರೆಂದರೆ ಕೇವಲ ಮುಸಲ್ಮಾನರಲ್ಲ, ಬುದ್ಧಿಸ್ಟ್, ಜೈನ್, ಸಿಖ್, ಪಾರ್ಸಿ ಸಮುದಾಯವು ಸೇರಿರುತ್ತದೆ. ಆಯೋಗದ ಉದ್ದೇಶ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವಂತಹದ್ದು ಎಂದು ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯು ಮಾದರಿ ಜಿಲ್ಲೆಯಾಗಿದೆ. ಇಡೀ ರಾಜ್ಯಕ್ಕೆ ಈ ಜಿಲ್ಲೆ ಮಾದರಿಯನ್ನಾಗಿ ಇಲ್ಲಿನ ಅಧಿಕಾರಿಗಳು ಮಾಡುತ್ತಾರೆಂಬ ಭರವಸೆ ಇದೆ. ಅಲ್ಪಸಂಖ್ಯಾತರ ಮುಸಲ್ಮಾನರಿಗೆ 4% ಈ ಮೊದಲು ನೀಡಿದ್ದ ಮೀಸಲಾತಿ ಮುಂದುವರೆಸಲಾಗಿದೆ. ಸರ್ಕಾರಕ್ಕೆ ಕೆಲವು ಬಾರಿ ಸಲಹೆ ಸೂಚನೆಗಳನ್ನು ಕೊಡಲಾಗುತ್ತದೆ. ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡಲಾಗುತ್ತಿದೆ ಎಂದು ಹೇಳಿದರು. ಹೇಗಿದೆ, ಎಷ್ಟು ಕೇಸಸ್ ರಿಪೋರ್ಟ್ ಆಗಿದೆ, ಎಷ್ಟು ಜನ ಕಮ್ಯುನಲ್ ಗುಂಡಾಸ್ ಇದ್ದಾರೆ, ಗುಂಡಾ ಆಕ್ಟ್ ನಲ್ಲಿ ಎಷ್ಟು ಕೇಸಸ್ ನೀವು ಬುಕ್ ಮಾಡಿದ್ದೀರಾ ಅಂತ ಆ ಪರಿಶೀಲನೆ ಸಭೆಯನ್ನು ಇವತ್ತು ನಾವು ಮಾಡಿದ್ದೀವಿ. ನಮ್ಮ ಪರಿಶೀಲನೆ ಸಭೆಯಲ್ಲಿ ನಮಗೆ ಬಂದಿದ್ದು ಮಾಹಿತಿ, ದೊಡ್ಡಬಳ್ಳಾಪುರ ಸರಿ ಈ ರೂರಲ್ ಡಿಸ್ಟ್ರಿಕ್ಟ್ ಏನಿದೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಮತ್ತು ಈ ತಾಲೂಕುಗಳು ಒಳಗೊಂಡು ಎಲ್ಲ ಕಡೆ ವಾತಾವರಣ ಶಾಂತಿಯುತ ವಾತಾವರಣ ಇದೆ. ಯಾವುದೇ ಒಂದು ಕಮ್ಯುನಲ್ ಇನ್ಸಿಡೆಂಟು ಈ ಜಿಲ್ಲೆಯಲ್ಲಿ ನಡೆದಿಲ್ಲ. ಇದು ನಾವು ಇದರ ಬಗ್ಗೆ ಎಸ್ ಪಿ ಮತ್ತು ಡಿ ಸಿ ಮತ್ತು ಇತರೆ ಅಧಿಕಾರಿಗಳಿಗೆ ನಮ್ಮ ಪ್ರಶಂಸೆ ವ್ಯಕ್ತಪಡಿಸಿದ್ದೇವೆ. ಮತ್ತು ಜನರಿಗೂ ಸಹ ನಾವು ಕುಂದುಕೊರತೆ ಸಭೆ ನಡೆಸಿ ಇವತ್ತು ಡಿ ಸಿ ಸಾಹೇಬರ ಸಮಕ್ಷಮ, ಎಸ್ ಪಿ ಸಾಹೇಬರ ಸಮಕ್ಷಮ ಮತ್ತು ಸಿ ಇ ಓ ಸಮಕ್ಷಮ ಮತ್ತು ನಮ್ಮ ವಕ್ಫ್ ಬೋರ್ಡು, ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಧಿಕಾರಿಗಳು ಮತ್ತು ಮೈನಾರಿಟಿ ಡೈರೆಕ್ಟರ್ ಆಫ್ ಮೈನಾರಿಟೀಸು ಡಿ ಓ ಅವ್ರ ಸಮಕ್ಷಮ ಅವ್ರ ಕುಂದುಕೊರತೆಗಳು ಕೇಳಿ ಅವ್ರಿಗೆ ಅವ್ರ ಕ್ವಶನ್ಗಳಿಗೆ ನಾವು ಉತ್ತರ ಅಲ್ಲೇ ಕೊಡಿಸಿದ್ದೀವಿ. ಮತ್ತು ಅವ್ರ ಕಡೆಯಿಂದ ಕೆಲವು ಅರ್ಜಿಗಳು ನಾವು ಸ್ವೀಕರಿಸಿ ಸರ್ಕಾರಕ್ಕೆ ಕಳಿಸೋದಾಗಿ ಒಂದು ಆಶ್ವಾಸನೆ ಕೊಟ್ಟಿದ್ದೀವಿ. ಮತ್ತು ನಾನು ನಮ್ಮ ಡಿ ವೈ ಎಸ್ ಪಿ ಸಾಹೇಬರು ಸಹ ಬಂದಿದ್ದಾರೆ ಮೀಟಿಂಗ್ಗೆ. ಇಲ್ಲಿ ಡ್ರಗ್ ಮೀನೇಸ್ ಹೇಗಿದೆ ಅಂತ ನಾವು ಕೇಳಿದ್ದೀವಿ. ಈ ವೇಳೆ ಅಲ್ಪಸಂಖ್ಯಾತ ಮುಖಂಡರಾದ ಎಎಸ್ ಇಬ್ರಾಹಿಂ, ಮುನಾವರ್, ಅಮೀರ್ ಬಾಷಾ, ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಮಹಬೂಬ್ ಜಾನ್, ಸೀಮಾ, ಹೈದರ್ ಸಮುದಾಯದ ಪ್ರಮುಖರು ಇದ್ದರು. ಹರ್ಷ ಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ರಾಗಿ ಬೆಳೆ ಕಟಾವು ಮಾಡುವ ಮಿಷಿನ್ನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಕೆಲಕಾಲ ಆತಂಕಕ್ಕೀಡಾದ ಘಟನೆಯೊಂದು ಗುಡಿಬಂಡೆ ತಾಲೂಕಿನಲ್ಲಿ ನಡೆದಿದೆ. ಹಲೋ, ಪೋತನಾ? ಹಾ, ಫೋನ್ ಪೋತೆ, ಫೋನ್ ಹುಡ್ಕೋ. ಗುಡಿಬಂಡೆ ತಾಲೂಕಿನ ಜಂಗಾಲಹಳ್ಳಿ ಗ್ರಾಮದ ರೈತ ವೀರಚಿನ್ನಪ್ಪ ಜಮೀನಿನಲ್ಲಿ ಕೆಲಸ ಮುಗಿಸಿ ಚಿಕ್ಕರಾಮಪ್ಪ ಜಮೀನಿಗೆ ಕಟಾವು ಮಾಡಲು ಕಟಾವು ಮಿಷಿನ್ನೊಂದಿಗೆ ಹೋಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಜೋರಾಗಿ ಉರಿದು ಕಟಾವು ಮಿಷಿನನ್ನು ವ್ಯಾಪಿಸಿದೆ. ಸತತವಾಗಿ ಕೆಲಸ ಮಾಡಿದ್ದ ಮಿಷಿನ್ ಇಂಜಿನ್ ಹೆಚ್ಚು ಬಿಸಿಯಾಗಿತ್ತು. ಇಂಜಿನ್ನಲ್ಲಿ ಆಯಿಲ್ ಲೀಕ್ ಆಗುತ್ತಿದ್ದಾಗ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ ಎಂದು ತಿಳಿದು ಬಂದಿದೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದರೂ ಸಹ ಸಿಬ್ಬಂದಿಗಳು ಕರೆಯನ್ನು ಸ್ವೀಕರಿಸಲಿಲ್ಲ ಎಂದು ಆರೋಪಿಸಿದ್ದಾರೆ. ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಅಯ್ಯ, ನಮ್ಮ ಗುಂಡು ಡಮ್ಮಣ್ಣು.
ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಹೊಟ್ಟೆ ನೋವು ಎಂದು ಮನೆಯಲ್ಲೇ ಇದ್ದ ಪಿಯು ವಿದ್ಯಾರ್ಥಿ, ಸಂಜೆ ವೇಳೆಗೆ ಸ್ನೇಹಿತರ ಹೆಸರಲ್ಲಿ ಬಂತು ಸಾವಿನ ಕರೆ. ಮನೆಯಿಂದ ಹೊರಟವ ಬರ್ಬರವಾಗಿ ಕೊಲೆಯಾಗಿ ಪತ್ತೆಯಾದ. ಪುರಸಭೆ ಮುಖ್ಯಾಧಿಕಾರಿ ನಿರ್ಲಕ್ಷ್ಯಕ್ಕೆ ಆಕ್ರೋಶ. ಸದಸ್ಯರು ಸಾರ್ವಜನಿಕರ ಆಕ್ರೋಶಕ್ಕೆ ಮಣಿದ ಅಧಿಕಾರಿ ಸಮಸ್ಯೆ ಬಗೆಹರಿಸುವ ಭರವಸೆ. ಪ್ರತಿಭಟನೆಗೆ ಬಿದ್ದ ತಾತ್ಕಾಲಿಕ ಬ್ರೇಕ್. ಕೊರೋನಾ ವೇಳೆ ಎಪಿಎಂಸಿ ಮಾರುಕಟ್ಟೆಯಿಂದ ಹೂವಿನ ಮಾರುಕಟ್ಟೆ ಸ್ಥಳಾಂತರ. ವರ್ತಕರು ಹಿಂದಿರುಗಲು ಹಿಂದೇಟು. ಇದೀಗ ಮಾರುಕಟ್ಟೆ ಸಮಿತಿಯಿಂದ ನೋಟಿಸ್ ಜಾರಿ. ಬಿಸಿ ಬಿಸಿ ಚರ್ಚೆಯಾಗುತ್ತಿರುವ ಕೋಚಿಮುಲ್ ಚೀಮುಲ್ ಗಲಾಟೆ. ಪಡೆದ ರಾಜಕೀಯ ತಿರುವು. ಹಾಲಿ ನಿರ್ದೇಶಕರ ವಿರುದ್ಧ ತಿರುಗಿಬಿದ್ದ ಸ್ವಗ್ರಾಮದ ಮುಖಂಡರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.